20ने तारीಕು ಒಂದು ಪ್ರೆಡಿಕ್ಷನ್ ಮಾಡ್ತೀನಿ ಎ ಅನ್ನೋ ಒಂದು ಅಕ್ಷರದಿಂದ ಪ್ರಾರಂಭ ಆಗೋ ಒಂದು ಆದಾನಿ ಅಂತ ಕಂಪನೀಸ್ ಇರಬಹುದು ಷೇರು ಮಾರುಕಟ್ಟೆಯಲ್ಲಿ ಲಾಸ್ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ಅವರ ಷೇರ್ಸ್ ಯಾವಾಗ ಎದ್ದಳಬಹುದು ಮತ್ತೆ ಅವರಿಗೆ ಯಾವಾಗ ಒಳ್ಳೆ ಟೈಮ್ ಬರಬಹುದು ಅನ್ನೋದಾದ ಅವರಿಗೆ ಈ ವರ್ಷ ಖಂಡಿತ ಬರುತ್ತೆ ಅವರಿಗೆ ಇಂತ ಒಂದು ಸಮಯದಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡೆಯಬೇಕಾಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕೆಲವೊಂದು ಪ್ರಾಜೆಕ್ಟ್ಸ್ ಅವರು ಏನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಹಂಬ್ಕೊಂತಾರೆ ಯಾವುದೋ ಒಂದು ಕೈ ಬಿಟ್ಟು ಹೋಗಬಹುದು ವಾದ ವಿವಾದಗಳನ್ನು ಅನುಭವಿಸಬಹುದು ಕೋಲಾರ ಅಂತ ಏನು ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ ಈಗ ನನ್ನ ಪ್ರಕಾರ ಒಳ್ಳೆಯದಲ್ಲ ಅದು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಷ್ಟು ಈಸಿ ಇರೋದಿಲ್ಲ ಒಂದರಿಂದ ಒಂದೂವರೆ ವರ್ಷಗಳ ಕಾಲ ಇವತ್ತಲ್ಲ ನಾಳೆ ಭಾರತದಿಂದ ತುಂಡರಿಸಿದಂತಹ ದೇಶಗಳು ಯಾವುದೇ ಇದ್ರೂ ಅದು ಭಾರತಕ್ಕೆ ಸೇರ್ಪಡೆ ಆಗಬಹುದು ಅನ್ನೋದು ರಶ್ಮಿಕಾ ಮಂದನ್ನ ಬಗ್ಗೆ ರಶ್ಮಿಕಾ ಮಂದನ್ನ ಇವತ್ತೇನು ವಾದ ವಿವಾದಗಳು ನಡೀತಾ ಇದೆ ಇನ್ನೂ ಹೆಚ್ಚು ವಾದ ವಿವಾದಗಳನ್ನ ಅವರು ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಬಗ್ಗೆ ರಾಹುಲ್ ಗಾಂಧಿನೇ ಬೇಡ ಅಂತ ಹೇಳಿದ್ದು ಅನ್ನೋ ರೀತಿಯಲ್ಲಿ ನ್ಯೂಸ್ ಬಂತು ಸೋನಿಯಾ ಪ್ರಧಾನಿ ಆಗಲು ರಾಹುಲ್ ಗಾಂಧಿ ಅಡ್ಡಿ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದೆ ಅದು ಅದೇ ರೀತಿ ಆಯಿತು ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಮತ್ತೆ ಸ್ತ್ರೀಯರು ಅಧ್ಯಕ್ಷರಾದರೆ ಖಂಡಿತವಾಗಿ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕರ್ಮದ ಆಧಾರದ ಮೇಲೆ ನಿಮ್ಮ ಜನ್ಮ ಆಗಿರುತ್ತೆ ಅಂತ ಒಂದೇ ಒಂದು ಗ್ರಹದ ಆಧಾರದ ಮೇಲೆ ಖಂಡಿತ ನೀವು ಜಾತಕವನ್ನ ಪ್ರಿಡಿಕ್ಟ್ ಮಾಡಕ್ ಸಾಧ್ಯ ಇಲ್ಲ ಭಯಪಡಿಸುವಂತ ಒಂದು ಕೆಲಸ ಬಿಟ್ರೆ ಇದು ಜಾತಕವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಿ ಅನ್ನೋದು ನನ್ನ ವಾದ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಧಾರಾವರ್ಕಡಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಹಾಗೇನೆ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಾಲಯದ ಸಂಸ್ಥಾಪಕರಾದಂತಹ ವಿಆರ್ ನಾರಾಯಣ ರೆಡ್ಡಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಗುರುಗಳು ಯಾವುದೇ ಒಂದು ಜ್ಯೋತಿಷ್ಯ ಅಭ್ಯಾಸ ಮಾಡಿ ಭವಿಷ್ಯವನ್ನ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಅವರನ್ನೇ ಕೇಳೋಣ. ಗುರುಗಳೇ, ನೀವು ಆಟೋ ಓಡಿಸ್ಕೊಂಡು ಗಾರೆ ಕೆಲಸ ಮಾಡ್ತಾ ಇದ್ರಿ, ಅದಾದ್ಮೇಲೆ ಜ್ಯೋತಿಷ್ಯ ಭವಿಷ್ಯವನ್ನ ಹೇಳಿ ಈಗ ಪ್ರಪಂಚವನ್ನೇ ಒಂದು ಭವಿಷ್ಯದ ಇದರಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ, ಅದು ಹೇಗೆ ಸಾಧ್ಯ ಆಯ್ತು ಅಂತ? ನಾನು ಹಲವಾರು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೀನಿ, ನಾನು ಪ್ರಾರಂಭದಲ್ಲಿ ಜ್ಯೋತಿಷ್ಯ ಅಲ್ಲ, ಸಾಮಾನ್ಯ ಹುಡುಗನಾಗಿ ಆಟೋಗಳನ್ನ ಇಟ್ಟು ಗಾರೆ ಕೆಲಸ ಮಾಡಿಕೊಂಡು ನನ್ನ ತಂದೆ ಜೊತೆಯಲ್ಲಿ ಬೆಳೆದಂಥವನು. ಮನೇಲಿ ಎಲ್ರಿಗೂ ಸಹ ಯೋಚನೆ ಇತ್ತು, ಇರೋದು ಒಬ್ಬ ಮಗ, ಇವನು ಏನು ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಹೆಚ್ಚು ಕಮ್ಮಿ 27 ವರ್ಷ ಆಗ್ತಾಯಿದೆ ಅಂತ ತುಂಬ ಚಿಂತೆಯಲ್ಲಿದ್ದರು. ಅಂಥ ಒಂದು ಸಮಯದಲ್ಲೇ ನನ್ನ ಸ್ನೇಹಿತರ ಮನೆ ದೇವರು ಕಬ್ಬಾಳಮ್ಮ, ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆದ್ರು. ನನಗೂ ದೇವಸ್ಥಾನ ಗೊತ್ತಿಲ್ಲ, ಅವ್ರ ಜೊತೆಲಿ ನಾನು ಹೋಗಿದ್ದ ರಾತ್ರಿ ದಿನದಿಂದಲೇ ನನಗೆ ಒಂದು ಸರ್ಪ ದರ್ಶನ ಆಯಿತು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಆ ದರ್ಶನ ಆಗಿ ರಾತ್ರಿಯಿಂದಲೇ ಜೊತೆಯಲ್ಲಿ ಇವಾಗ ನಾವು ಏನು ಮಾತಾಡ್ತಾ ಇದ್ವಿ ಆ ರೀತಿ ಕಬ್ಬಾಳಮ್ಮನ ಜೊತೆ ನಾನು ಮಾತುಕತೆ ನಡೆದಂಥ ಅನುಭವಗಳು, ಹಾಗೆ ಆಕೆ ನಿನ್ನಿಂದ ಒಳ್ಳೆ ಕೆಲಸಗಳಾಗತ್ತೆ ಅಂತ ಹೇಳಿದ್ದು ಒಂದು ಅನುಭವಗಳು, ಮತ್ತು ಕೆಲವೊಂದು ಮಂತ್ರಗಳನ್ನ ಹೇಳೋಂಥದ್ದು ಅನುಭವಗಳು, ಇವೆಲ್ಲ ಅವತ್ತು ರಾತ್ರಿ ನನಗೆ ಶುರುವಾಯಿತು. ಮುಂದೆ ಹಾಗೆ ನನ್ನ ಸ್ನೇಹಿತರುಗಳಿಗೆ ನನಗೆ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಹೇಳ್ತಾ ಬರ್ತಾ ಇದ್ದೆ, ಅವ್ರಿಗೆ ಹಾಗೆ ಆಗಕ್ಕೆ ಶುರುವಾಯಿತು. ನಮಗೂ ಆಶ್ಚರ್ಯ ಆಯಿತು, ಮನೆಯವರು ಎಲ್ಲರೂ ಇದು ಮಾಡೋರು. ನಾನು ಪ್ರಾರಂಭದಲ್ಲಿ ಜ್ಯೋತಿಷವನ್ನು ಜನಕ್ಕೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ 4 ಆನೆ 20 ಪೈಸೆ 8 ಆನೆ ಈ ಥರ ಎಲ್ಲ ತೊಗೊತಾ ಇದ್ದೆ. ಮನೇಲಿ ಇವನೇನಪ್ಪ ಇವನು ಇದ್ದಕ್ಕಿದ್ದಂಗೆ ಜ್ಯೋತಿಷಿ ಆಗ್ಬಿಟ್ಟು ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಮತ್ತು ಹಾಗೆ ಕ್ರಮೇಣ ಅದು ನಾನು ಮಾಡ್ತಾ ಇದ್ದಂಥ ಪ್ರಿಡಿಕ್ಷನ್ಸು ಇವೆಲ್ಲ ನೋಡ್ತಾ ಬಂದರೆ ಇವತ್ತು ಆ ತಾಯಿ ಕಬ್ಬಾಳಮ್ಮನ ಒಂದು ಆಶೀರ್ವಾದ, ಹಾಗೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ, ನನ್ನ ಹೆತ್ತ ತಂದೆ ತಾಯಿಯ ಒಂದು ಆಶೀರ್ವಾದ ಇವತ್ತು ನನ್ನ ಒಂದು ಈ ಮಟ್ಟಕ್ಕೆ ಆ ಜ್ಯೋತಿಷ ಅಭ್ಯಾಸವನ್ನು ಮಾಡಿಸಿ ಒಂದು 4 ಜನರಲ್ಲಿ ಗುರುತಿಸ್ಕೊಳ್ಳುವಂಥ ಒಂದು ಯೋಗಗಳನ್ನ ತಂದುಕೊಟ್ಟಿದ್ದಾನೆ. ಇನ್ನೊಂದು ವಿಶೇಷ ಅಂದ್ರೆ ಗುರುಗಳೇ, ನೀವು ಮನುಷ್ಯರಷ್ಟೇ ಅಲ್ಲ, ಪ್ರಕೃತಿಯ ಬಗ್ಗೆನೂ ನೀವು ಭವಿಷ್ಯ ಹೇಳ್ತೀರಾ ಅಂತ ನಾನು ಕೇಳ್ಪಟ್ಟೆ. ಈ ಸುನಾಮಿ ಬಗ್ಗೆ ಇರ್ಬೋದು, ನೀವು ಹೇಳಿದ್ದೆಲ್ಲ ಆಗೋಗಿದೆ, ಅದು ಹೇಗೆ ಅಂತ ಅದ್ರ ಬಗ್ಗೆ? ಇವಾಗ ಅದು ನಂಗೆ ತುಂಬಾ ಆಶ್ಚರ್ಯ ತಂದುಕೊಡ್ತು. 2001 ಸುನಾಮಿ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದೆ ನಮ್ಮ ಮನೆ ಹತ್ರ ಇದ್ದಂಥ ಒಂದು ಲೋಕಲ್ ಪೇಪರಲ್ಲಿ. ಅವರು ನಂಬಲಿಲ್ಲ, ಏನು ಇವನು ಈ ಥರ ಬಂದು ತಂದುಕೊಡ್ತಾವನೆ, ಜಲಪ್ರಳಯ ಆಗುತ್ತೆ, ಮತ್ತು ನೀರಿಂದ ಸಾಕಷ್ಟು ಅನಾಹುತಗಳಾಗತ್ತೆ, ಮುಂಬೈ ಇರ್ಬೋದು, ಈಗ ವಿಶಾಖಪಟ್ಟಣ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ತಮಿಳ್ನಾಡು ಇರ್ಬೋದು, ಇದನ್ನೆಲ್ಲ ಸಹ ಇವನು ಹೇಳಿ ಅದೇ ಜಾಗಕ್ಕೆ ಆಗ್ಬೋದು ಅಂತಲೂ ಹೇಳಿದ್ದಾನೆ ಇವನು ಅಂತ ಹೇಳಿ ಪ್ರಕಟಣೆ ಮಾಡಿಲ್ಲ. ಆಮೇಲೆ ಪ್ರಕಟಣೆ ಮಾಡಿದ್ರು ಅವರು, ನೋಡಿದ್ರೆ ಅದು ಇಮಿಡಿಯೇಟಾಗಿ ಸುನಾಮಿನೂ ಆಯಿತು. ನನಗೂ ಆಶ್ಚರ್ಯ ಆಯಿತು, ಇಂಥ ಒಂದು ಸಹ ಈ ಜ್ಯೋತಿಷ ಲೆಕ್ಕಾಚಾರದಿಂದ ನಾವು ಬರಿಬೋದಾ ಅಥವಾ ಈ ಒಂದು ಗ್ರಹಗಳ ಒಂದು ಲೆಕ್ಕಾಚಾರದಿಂದ ಬರಿಬೋದಾ ಅಂತ. ಖಂಡಿತ ಪ್ರಪಂಚದಲ್ಲಿ ಆಗು ಹೋಗುಗಳನ್ನ ಗ್ರಹಗಳ ಒಂದು ಲೆಕ್ಕಾಚಾರದಿಂದ ಖಂಡಿತವಾಗಿ ನಾವು ಹೇಳಬಹುದು. ಕಂಡುಹಿಡಿತೀರಾ ಅಂತ ಇವಾಗ ಪ್ರಕೃತಿ ಮೇಲೆ ಯಾವ ಗ್ರಹ ಹೇಗಿದೆ ಅಂತ ಅದರ ಭವಿಷ್ಯ ಹೇಳಿ ನೋಡಿ. ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಇರುತ್ತೆ. ಇವಾಗ ಉದಾಹರಣೆ ಕುಜ ಗ್ರಹ ತಗೊಂಡ್ರೆ ಬೆಂಕಿ, ಚಂದ್ರ ತಗೊಂಡಾಗ ನೀರು, ಶನಿ ಗ್ರಹ ಮತ್ತು ರಾಹು ಗ್ರಹ ಸಂಯೋಗ ಆದಾಗ ವಿಷಗಾಳಿ. ಈ ಥರ ಕೆಲವೊಂದು ಗ್ರಹಗಳ ಸಂಯೋಗ ಆದಂಥ ಒಂದು ನಾವು ಉದಾಹರಣೆಗೆ ಏನು ಮಾಡ್ತೀವಿ, ಜನ್ಮ ಸಮಯ ಜನ್ಮ ದಿನಾಂಕ ಏನು ಗೊತ್ತಿರಲ್ಲ, ಹೌದು, ಅವಾಗ ಏನು ಮಾಡ್ತೀವಿ ನಾವು ನಮ್ಮ ಯುಗಾದ ಆದಿ ಅಂದರೆ ಯುಗಾದಿಯ ದಿನ ಗ್ರಹಗತಿಗಳು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಅವತ್ತಿನ ಆ ವರ್ಷದ ಒಂದು ಆಗುಹೋಗಗಳನ್ನ ಖಂಡಿತ ಎಲ್ಲ ರೀತಿಯಿಂದಲೂ ನಾವು ಹೇಳ್ಬೋದು. ಒಂದು ದೊಡ್ಡ ವ್ಯಕ್ತಿಗಳ ಜಾತಕಗಳಿರ್ಬೋದು, ಹಾಗೆ ಅನೇಕ ಒಂದು ಪ್ರಕೃತಿ ವಿಕೋಪಗಳಿರ್ಬೋದು, ಖಂಡಿತ ನಾವು ಆ ಗ್ರಹಗಳ ಒಂದು ಲೆಕ್ಕಾಚಾರದಿಂದ ಖಂಡಿತ ನಾವು ಹೇಳ್ಬೋದಮ್ಮ. ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಭವಿಷ್ಯವನ್ನು ಹೇಳಿದ್ದೀರಾ. ಇತ್ತೀಚೆಗಷ್ಟೇ ಕೇಳ್ಪಟ್ಟೆ ನಾನು, ಲಾಸ್ಟ್ ಮಂತ್ ಜನವರಿಯಲ್ಲಿ 28-29ಕ್ಕೆ ಒಂದು ವಿಶೇಷಣೆ ನಡೀತು ಜಗತ್ತಲ್ಲಿ. ಇದ್ರ ಬಗ್ಗೆ ನಿಮ್ಮ ಬಾಯಿಂದಾನೇ ಕೇಳಬೇಕು, ಅದಕ್ಕಿಂತ ಮುಂಚೆನೇ ನೀವು ಭವಿಷ್ಯನ ಹೇಳಿದ್ರಿ. ಇದ್ರ ಬಗ್ಗೆ ಹೇಳೋದಾದ್ರೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ ಅಂತ. ಆ ಒಂದು ಚಾನಲ್ಗೆ ಹೋಗಿ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. 20ನೇ ತಾರೀಕು ಒಂದು ಪ್ರಿಡಿಕ್ಷನ್ ಮಾಡ್ತೀನಿ. 17ನೇ ತಾರೀಕು ಶನಿಗ್ರಹ ಮಕರ ರಾಶಿಯಿಂದ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆ ಕುಂಭರಾಶಿನ ಪ್ರವೇಶ ಆದಾಗ ಕೆಲವೊಬ್ಬರಿಗೆ ಏನೆಲ್ಲ ಒಂದು ಅನಾಹುತಗಳಾಗ್ಬೋದು ಅನ್ನೋದು ಕೆಲವೊಂದು ವಿಚಾರಗಳು ನನಗೆ ಸಡನ್ನಾಗಿ ಹಂಗೆ ಹೊಡೆಯುತ್ತೆ, ಸಡನ್ನಾಗಿ ಹಾಗೆ ಬರೆದುಬಿಡ್ತೀನಿ ಅಥವಾ ಹಾಗೆ ಹೇಳ್ಬಿಡ್ತೀನಿ. ಆ ಕೆಲವೊಂದು ಲೆಕ್ಕಾಚಾರನೂ ಹಾಕಿರಲ್ಲ. ಅದೇ ರೀತಿಯಾಗಿ ಇವತ್ತು ವಿಶ್ವದಲ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥ ಒಂದು ವಿಚಾರ ಏನಾದಿದ್ದರೆ ಅದಾನಿ ಕಂಪನಿ. ಅದಾನಿ ಕಂಪನಿ ಇವತ್ತು ವಿಶ್ವದ ಟಾಪ್ ಮೋಸ್ಟ್ ಕಂಪನಿಗಳಲ್ಲಿ ಒಂದಾಗಿದ್ದಂತಹ ಕಂಪನಿ. ನೀವು ನೋಡಿ, ನಾನು ನನ್ನ ವಿಡಿಯೋಲಿ ಹೇಳಿದ್ದೀನಿ, 20ನೇ ತಾರೀಕು ಹೇಳಿದ್ದೀನಿ, ಅದಾನಿ ಕಂಪನಿಯ ಶೇರ್ಸು ಕುಸಿಬಹುದು, ಅಂದರೆ ಅದಾನಿ ಕಂಪನಿಗೆ ಸಮಯ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ. ಅದೇ ರೀತಿ ನೋಡಿದಾಗ 27-28ನೇ ತಾರೀಕು ನನಗೂ ನಿಜಕ್ಕೂ ಆಶ್ಚರ್ಯ ಆಯಿತು, ಏನಪ್ಪ ಹೇಳಿದ್ದು ಇಷ್ಟು ಬೇಗ ನಡೆದೋಯ್ತಲ್ಲ ಅನ್ನೋ ರೀತಿಯಲ್ಲಿ. ಯಾಕಂತೇಳಿದ್ರೆ ಇವಾಗ ಶನಿಗ್ರಹದ ಒಂದು ಸಂಚಾರ ಬಂದು 2.5 ವರ್ಷ ಇರುತ್ತೆ. ಆ 2.5 ವರ್ಷದಲ್ಲಿ ಇವ್ರಿಗೆ ಇಂಥವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾನು ಪ್ರಿಡಿಕ್ಟ್ ಮಾಡಿದ್ದೆ. ಅದಾನಿ ಕಂಪನೀಸ್ ಇರ್ಬೋದು, ಅಂದರೆ ಎ ಅನ್ನೋ ಒಂದು ಅಕ್ಷರದಿಂದ ಬರುವಂಥ ಕಂಪನೀಸು ಮತ್ತು ಆರ್ ಅನ್ನೋ ಒಂದು ಅಕ್ಷರದಿಂದ ಬರುವಂಥ ಕಂಪನೀಸ್ ಇರ್ಬೋದು, ಹಾಗೆ ಎ ಅನ್ನೋ ಒಂದು ಅಕ್ಷರದಿಂದ ಬರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ಅಥವಾ ಆರ್ ಅನ್ನೋ ಕಂಪನೀಸ್ ಇರ್ಬೋದು, ಆರ್ ಅನ್ನೋ ಅಕ್ಷರದಿಂದ ಬರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು. ನಾನು ಉದಾಹರಣೆಗೆ ನಿಮಗೆ ರಶ್ಮಿಕಾ ಮಂದಣ್ಣ ಮತ್ತು ಆರ್ ಅನ್ನೋ ಅಕ್ಷರದಿಂದ ಬರುವಂಥ ನಟ ನಟಿಯರು ಇರ್ಬೋದು, ಅವರಿಗೆಲ್ಲ ಸ್ವಲ್ಪ ತೊಂದರೆಗಳಾಗತ್ತೆ ಅನ್ನೋದು ಈ ವಿಡಿಯೋಲಿ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಅದು ಜರುಗ್ತಾ ಇದೆ. ನಂಗೆ ಕೆಲವರು ಕರೆನೂ ಮಾಡಿ ಹೇಳಿದ್ದಾರೆ, ಅಲ್ಲ ಗುರುಗಳ ಈಗ ತಾನೇ ಹೇಳಿದ್ರೆ ಅಷ್ಟು ಬೇಗ ಇದೆಲ್ಲ ನಡೆದೋಯ್ತಲ್ಲ, ಹೇಗೆ ಸಾಧ್ಯ ಇದು ಅಂತ. ಇದೆಲ್ಲ ಸಾಧ್ಯ ಆಗ್ತಾ ಇರೋದು ನಾನು ನಮಸ್ಕಾರ ಮಾಡ್ತಾ ಇರೋಂಥ ಅಥವಾ ನಾನು ಆರಾಧನೆ ಮಾಡ್ತಾ ಇರೋಂಥ ಕಬ್ಬಾಳಮ್ಮನ ಒಂದು ಆಶೀರ್ವಾದದಿಂದ. ಮತ್ತು ಈ ಒಂದು ಗ್ರಹಗಳ ಒಂದು ಲೆಕ್ಕಾಚಾರ ಇದೆಯಲ್ಲ, ಅದು ತುಂಬ ಇವಾಗ ಉದಾಹರಣೆಗೆ ಹೆಂಗೆ ಅಂತ ಹೇಳಿದ್ರೆ, ಒಂದು ಮಗು ಜಾತಕ ನೋಡಿದ್ರೆ ತಂದೆ ತಾಯಿ ಏನಾಗ್ಬೋದು ಅಂತ ಹೇಳ್ಬೋದು, ಅಥವಾ ಒಂದು ಹೆಂಡತಿ ಜಾತಕ ನೋಡಿದ್ರೆ ಗಂಡಂಗೆ ಏನ್ ತೊಂದರೆ ಆಗ್ಬೋದು ಅಂತ ಹೇಳ್ಬೋದು. ಹೀಗೆ ಅಂತ ಇವಾಗ ಮಕ್ಕಳ ಜಾತಕದಿಂದ ತಂದೆ ತಾಯಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ, ಅದು ಹೇಗೆ ಕೌಂಟ್ ಆಗುತ್ತೆ ಅಂತ. ಈಗ ಉದಾಹರಣೆಗೆ ಈಗ ನಾನು ಒಂದು ರಾಕಿಂಗ್ ಸ್ಟಾರ್ ಯಶ್ ಬಗ್ಗೆ ಒಂದು ಪ್ರಿಡಿಕ್ಟ್ ಮಾಡಿದ್ದೀನಿ 20ನೇ ತಾರೀಕು. ಇದರಲ್ಲಿ ಅಲ್ಲಿ ಮಗಳು ಹುಟ್ಟಿದಾಗ ಸಾಕಷ್ಟು ಯೋಗಗಳು ಬರುತ್ತೆ ಅಂತಲೂ ಹೇಳಿದ್ದೆ. ಹಾಗೆ ಈಗ ಮಗ ಹುಟ್ಟಿದ್ದಾರೆ, ಮಗ ಹುಟ್ಟಿದಾಗಲೂ ಒಳ್ಳೆಯ ಯೋಗಗಳು ಬಂದಿದೆ. ಬಟ್ ಈಗ ಮುಂದಿನ ವರ್ಷದ ಫೆಬ್ರವರಿವರೆಗೂ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸಂಚಾರದಲ್ಲಿ. ಹಾಗೆ ಪ್ರಯಾಣ ವಿಚಾರದಲ್ಲಿ ಅವ್ರಿಗೆ ಎಲ್ಲೋ ಒಂದು ರೀತಿಯ ಅಡಚಣೆಗಳಾಗ್ಬೋದು, ಅಥವಾ ಕೆಲವೊಂದು ಪ್ರಾಜೆಕ್ಟ್ಸು ಅವ್ರು ಏನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಹಮ್ಕೊತಾರೆ, ಯಾವುದೋ ಒಂದು ಕೈ ಬಿಟ್ಟು ಹೋಗ್ಬೋದು, ಅಥವಾ ಸಡನ್ನಾಗಿ ಯಾವುದಾದೊಂದು ಭೂಮಿ ವಿಚಾರ ಅಥವಾ ಮನೆ ವಿಚಾರದ ಸ್ವಲ್ಪ ವಾದ ವಿವಾದಗಳನ್ನ ಅನುಭವಿಸ್ಬೋದು. ಯಾಕಂತ ಹೇಳಿದ್ರೆ ಆ ಮಕ್ಕಳ ಜಾತಕದಲ್ಲಿ ತಂದೆಗೆ ಹಂಗೆ ಆಗಬೇಕು ಅಂತ ಇದ್ದಾಗ ಖಂಡಿತ ಆ ರೀತಿ ಆಗಿರುವಂಥ ಸಾವಿರಾರು ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ಈ ರೀತಿಯಾಗಿ ಗಂಡನಿಂದ ಹೆಂಡತಿ ಬಗ್ಗೆ ಹೇಳ್ಬೋದು, ತಂದೆ ತಾಯಿಂದ ಮಕ್ಕಳ ಬಗ್ಗೆ ಹೇಳ್ಬೋದು. ಉದಾಹರಣೆಗೆ ನೀವು ನೋಡಿರ್ಬೋದು, ಒಳ್ಳೆ ನಕ್ಷತ್ರದಲ್ಲಿ ಮಗ ಹುಟ್ಟಿರ್ತಾನೆ, ಬಟ್ ತಂದೆ ಅಥವಾ ತಾಯಿ ಜಾತಕದಲ್ಲಿ ಇವರಿಗೆ ಪುತ್ರ ಶೋಕ ನಿರಂತರವಾಗಿರುತ್ತೆ ಅಂತ ಇರುತ್ತೆ. ಅಂಥ ಒಂದು ಸಮಯದಲ್ಲಿ ನಾವು ನೋಡಿರ್ಬೋದು ಎಷ್ಟೋ ಜನ ದೊಡ್ಡ ದೊಡ್ಡ ಮನೆಗಳಲ್ಲಿ ಒಳ್ಳೆ ಅವರಿಗೆ ಸಂಸ್ಕೃತಿ ಕೊಡಿಸ್ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರ್ತಾರೆ, ಬಟ್ ಅವರು ವಯಸ್ಸು ಬೆಳೀತಾ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ. ಇಲ್ಲಿ ತಂದೆ ತಾಯಿ ಜಾತಕದಲ್ಲಿ ಪುತ್ರಶೋಕ ನಿರಂತರವಾಗಬೇಕು, ಪುತ್ರನಿಗೆ ತೊಂದರೆ ಆಗಬೇಕು ಅಂತ ಇದ್ದಾಗ ಅವನು ಎಂಥ ರಾಶಿ ನಕ್ಷತ್ರ ಹುಟ್ಟಿದ್ರು ಮಗು ಅವರಿಗೆ ತೊಂದರೆ ಆಗಲೇಬೇಕು. ಇನ್ನೊಂದು ರಾಶಿಗೆ ಶನಿ ಎಂಟ್ರಿ ಆದ್ರೆ ಎಲ್ಲರೂ ಭಯ ಪಡೋದು, ಶನಿ ಬಂದ್ರೆ ಭಯ ಪಡ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಅದು ನಾನು ಸುಮಾರು ಜನ ಕೇಳಿದ್ದೀನಿ ನೋಡಿ. ಯಾವುದೇ ಒಂದು ಗ್ರಹದ ಒಂದೇ ಒಂದು ಗ್ರಹದ ಆಧಾರದ ಮೇಲೆ ಖಂಡಿತ ನೀವು ಜಾತಕವನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದಾಗ, ರಸ್ತೆ ಅಂತ ಹೇಳಿದ್ಮೇಲೆ ಯಾರಿಗೋ ಒಂದು ವೆಹಿಕಲ್ಗೆ ಆಕ್ಸಿಡೆಂಟ್ ಆಗೋಯ್ತು, ನಿನಗೆ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ಭಯ ಪಡಿಸುವಂಥ ಒಂದು ಕೆಲಸ ಬಿಟ್ಟರೆ, ಇದು ಯಾವುದೇ ಶನಿಗ್ರಹದಿಂದಾಗಲಿ ಅಥವಾ ರಾಹುಕೇತುವಿಂದಾಗಲಿ ಕೆಲವ್ರು ಬರ್ತಾರೆ, ಗುರುಗಳೇ ಜಾತಕದಲ್ಲಿ ರಾಹುಕೇತು ಇದೆಯಂತೆ ನನ್ನ ಜಾತಕದಲ್ಲಿ ಅಂತಾರೆ. ನಾನು ಹೇಳೋದು ಎಲ್ಲ ಜಾತಕದಲ್ಲಿ ರಾಹುಕೇತು ಇರುತ್ತೆ, ಅದಕ್ಕೆ ಯಾಕೆ ಭಯ ಪಡ್ತೀರಾ ನೀವು? ಅಥವಾ ಈ ಶನಿ ಸಂಚಾರದಿಂದ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಖಂಡಿತ ಇರೋದಿಲ್ಲ. ಯಾಕಂತೇಳಿದ್ರೆ ಅವರ ಜಾತಕದ ಯೋಗಗಳು ಚೆನ್ನಾಗಿದ್ದರೆ ಖಂಡಿತ ಯಾವುದೇ ರೀತಿಯಾದ ಅನಾಹುತಗಳಾಗೋದಿಲ್ಲ. ಕೆಲವರು ಪಂಚಮ ಶನಿ, ಅಷ್ಟಮ ಶನಿ ಅಥವಾ ಜನ್ಮಕ್ಕೆ ಶನಿ ಬಂದ್ಬಿಟ್ಟಿದೆ, ನಿಂಗೆ ಏನೂ ಆಗೋಗುತ್ತೆ, ತುಂಬ ಭಯ ಪಡುವಂಥ ಒಂದು ಕಸ್ಟಮರ್ಸ್ ನನ್ನ ಹತ್ರ ಬರ್ತಾರೆ. ಅಂಥವ್ರಿಗೆಲ್ಲ ನಾನು ಹೇಳೋದೇನು ಅಂತ ಹೇಳಿದ್ರೆ, ಖಂಡಿತ ಭಯ ಬಿತ್ತರಾಗಬೇಡಿ. ಖಂಡಿತ ಒಂದು ಗ್ರಹದಿಂದ ನಿಮ್ಮ ಜಾತಕ ಖಂಡಿತ ನಿಮಗೆ ತೊಂದರೆ ಆಗೋದಿಲ್ಲ. ಜಾತಕವನ್ನು ನೋಡಿ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಳಿ ಅನ್ನೋದು ನನ್ನ ವಾದ. ಇನ್ನೊಂದು 2012 ಹೊತ್ತಿಗೆ ಪ್ರಳಯ ಆಗೇ ಬಿಡ್ತು ಅಂತ ಅನ್ನೋಷ್ಟರಲ್ಲಿ ಪ್ರಪಂಚ ಭಯಗೊಂಡಿತ್ತು. ಆದರೆ ನೀವು ಹೇಳಿದ್ರಿ ಇಲ್ಲ ಆಗಲ್ಲ ಅಂತ. ಅದ್ರ ಬಗ್ಗೆ ಹೇಳಿ. ನಾನು ಪ್ರತಿಯೊಂದಕ್ಕೂ ಒಂದು ಪ್ರೂಫ್ ಇಟ್ಟಿರ್ತೀನಿ. ಯಾಕಂದರೆ ಪ್ರತಿಯೊಂದು ಆರ್ಟಿಕಲ್ ಮಾಡಿದರೆ ಮಾತ್ರ ನಾನು ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. 2012ರಲ್ಲಿ ಎಲ್ಲರೂ ಆಗಿ ಹೇಳಿದ್ದು ಪ್ರಳಯ ಆಗೋಗುತ್ತೆ, ಇನ್ನೇನೋ ವಿಶ್ವನೇ ಇದಾಗೋಗುತ್ತೆ ಅಂತ. ನಾನು ಅವತ್ತೊಂದು ಆರ್ಟಿಕಲ್ ಮಾಡಿದೆ, 2012ರಲ್ಲಿ ಖಂಡಿತ ಪ್ರಳಯ ಆಗೋದಿಲ್ಲ, ಯಾರು ಭಯಭೀತರಾಗುವಂಥ ಒಂದು ಅವಶ್ಯಕತೆಗಳು ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆ ಗ್ರಹಗಳ ಒಂದು ಆ ಕಾಂಬಿನೇಷನ್ಸು ಅವತ್ತು ಆ ಥರ ಇರಲಿಲ್ಲ. ಅದರಿಂದ ತುಂಬಾ ಧೈರ್ಯವಾಗಿ ಅದನ್ನೆಲ್ಲ ನಾವು ಹೇಳ್ಬೋದು. ಹೌದು, ಜಲ ಪ್ರಳಯ ಆಗತ್ತೆ ಅಂತ ಹೇಳಿದ್ದೆ, ಮತ್ತೆ ನೀರಿಂದ ತೊಂದರೆಗಳಾಗತ್ತೆ ಅಂತ, ಮತ್ತೆ ಕೆಲವೊಂದು ಆ ಸ್ಥಳವನ್ನು ಪ್ರಿಡಿಕ್ಟ್ ಮಾಡಿರುವಂಥದ್ದು, ತಮಿಳ್ನಾಡು, ವಿಶಾಖಪಟ್ಟಣ, ಬಾಂಬೆ, ಈ ಥರ ಎಲ್ಲ ಪ್ರಿಡಿಕ್ಟ್ ಮಾಡಿರುವಂಥದ್ದು ಇದೆಯಲ್ಲ, ನನಗೂ ನಿಜಕ್ಕೂ ಆಶ್ಚರ್ಯ ತಂದು ಕೊಡ್ತು. ಅಂದರೆ ಗ್ರಹಗಳ ಒಂದು ಲೆಕ್ಕಾಚಾರಗಳು ಎಷ್ಟು ನಿಖರವಾಗಿರುತ್ತೆ ಅನ್ನೋದು ನನ್ನ ಈ ಒಂದು 30 ವರ್ಷದ ಒಂದು ಭವಿಷ್ಯ ಏನು ನಾನು ನೋಡ್ತಾ ಬರ್ತಾ ಇದ್ದೀನಿ. ಆದರೆ ಖಂಡಿತ ನನಗೂ ಕೆಲವೊಂದು ಸಾರಿ ನಾನು ಹೇಳಿದ್ನ ಇದನ್ನು ಅನಿಸ್ಬಿಡುತ್ತೆ. ಖಂಡಿತ ಎಲ್ಲಾನು ಆಲ್ಮೋಸ್ಟ್ ನಿಜ ಆಗ್ತಾನೆ ಬಂದಿದೆ. ಇತ್ತೀಚೆಗೆ ರಾಜಕೀಯದಲ್ಲಿ ಬದಲಾವಣೆ ಅಂದ್ರೆ ಸಿದ್ದರಾಮಯ್ಯ ಅವರ ಸ್ಥಾನ ಪಲಟ, ಕೋಲಾರದಿಂದ ನಿಲ್ತಾರ ಅಲ್ಲ ವರ್ಣದಿಂದ ನಿಲ್ತಾರ ಅಂತ. ನಾನು ಅದನ್ನು 20ನೇ ತಾರೀಕು ವಿಡಿಯೋ ನಾನು ಹೇಳಿದ್ನಲ್ಲ, ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ ಅಂತ ಇದೆ, ಆ ಚಾನಲ್ಗೆ ಹೋಗಿ ನೀವು ಬಗ್ಗೆ ಸರ್ಚ್ ಮಾಡ್ಬೋದು. 20ನೇ ತಾರೀಕಲ್ಲಿ ಅವ್ರ ಬಗ್ಗೆ, ಸಿದ್ದರಾಮಯ್ಯನವ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಇದಕ್ಕೆ ಮುಂಚೆನೂ ಸಹ ಅವ್ರು CM ಆಗೋಕ್ಕೆ ಮುಂಚೆ ಅವತ್ತು ನಾನು ಪ್ರಿಡಿಕ್ಟ್ ಮಾಡಿದ್ದೆ, ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ 55% ಇದೆ ಅಂತ. ಅಂಥ ಒಂದು ಸಮಯದಲ್ಲಿ ಅವ್ರು ಮುಖ್ಯಮಂತ್ರಿನೂ ಆದರು. ಬಟ್ ಈಗ ಅವರ ಒಂದು ಸಮಯ ನೋಡಿದಾಗ ಆ ಸಿದ್ದರಾಮಯ್ಯನವ್ರದ ಕರೆಕ್ಟ್ ಡೇಟ್ ಆಫ್ ಬರ್ತು ಇಲ್ಲ ಯಾರ ಹತ್ರನೂ. ಬಟ್ ಅವರ ಮಗ ಯತೀಂದ್ರ ಮತ್ತು ಅವ್ರ ಮನೆಯವರ ಜಾತಕದಿಂದ ಖಂಡಿತ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಹೇಳ್ಬೋದು. ಯಾಕಂದರೆ ಅವ್ರ ಜಾತಕಲ್ಲ ನನ್ನ ಹತ್ರ ಇದೆ. ಅದರಿಂದ ನಾವು ನೋಡೋದಾದರೆ ಕೋಲಾರ ಅಂತ ಏನೋ ಸಿದ್ದರಾಮಯ್ಯನವ್ರು ಹೊರಟಿದ್ದಾರೆ ಈಗ, ನನ್ನ ಪ್ರಕಾರಕ್ಕೆ ಒಳ್ಳೆಯದಲ್ಲ ಅದು. ನಾನು ಅದನ್ನು ಹೇಳಿದ್ದೀನಿ, 20ನೇ ತಾರೀಕು ವೀಡಿಯೋಲಿ ಹೇಳಿದ್ದೀನಿ. ಹಾಗೆ ಕೋಲಾರ ಕಂಪೇರ್ ಮಾಡಿದಾಗ ವರುಣ ಕ್ಷೇತ್ರ ಬೆಟರು. ಬಟ್ ವರುಣ ಕ್ಷೇತ್ರನೂ ಅವರು ಏನೋ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅಷ್ಟು ಈಸಿ ಇರೋದಿಲ್ಲ. ಅವರು ಒಂದು ವೇಲಾಗಿ ಎದ್ದಿದ್ದೇ ಆದಲ್ಲಿ ಖಂಡಿತ ಅವರಿಗೆ ನನ್ನ ಒಂದು ಅಸ್ಟ್ರಾಲಜಿ ಕ್ಯಾಲ್ಕುಲೇಷನ್ ಪ್ರಕಾರ 1 ರಿಂದ 1.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವಂಥ ಒಂದು ಅವಕಾಶಗಳು ಮತ್ತೆ ಬರುತ್ತೆ. ಅವರಿಂದ ಒಳ್ಳೆ ಆಡಳಿತಗಳು ಸಹ ನಮ್ಮ ರಾಜ್ಯಕ್ಕೆ ದೊರೆಯುತ್ತೆ. ಹಿಂದೆ ಹೋಗೋದಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಭವಿಷ್ಯ ಕೂಡ ನೀವು ನೋಡ್ತಿದ್ರಿ. ವಾಜಪೇಯಿ ಅವ್ರದ್ದು 2 ಸಲ ಪ್ರಿಡಿಕ್ಟ್ ಮಾಡಿದ್ದೆ. ಒಂದು, ಪ್ರಥಮವಾಗಿ ಅವರು ಸರ್ಕಾರ ರಚನೆ ಮಾಡಿದಾಗ ಇಬ್ಬರು ಸ್ತ್ರೀಯರ ಕೊತ್ತದಿಂದ ಸರ್ಕಾರ ಬೀಳುತ್ತೆ ಅಂತೇಳಿ ಅವತ್ತು ಮಾಯಾವತಿ ಮತ್ತು ಜಯಲಲಿತಾ ಅವರಿಂದ ಅವ್ರ ಸರ್ಕಾರ 1 ಓಟಲ್ಲಿ ಬಿತ್ತೋದು. ಅದೇ ರೀತಿ 2003, 2004 ಇನ್ನೊಂದು ಸಲ ಅವರು ಅಧಿಕಾರಕ್ಕೆ ಬರೋಕ್ಕೆ ಪ್ರಯತ್ನ ಪಡ್ತಾಯಿದ್ರು, NDA ಸರ್ಕಾರ. ಅವತ್ತು ನಾನು ಪ್ರಿಡಿಕ್ಟ್ ಮಾಡಿದ್ದೆ ಈ NDA ಸರ್ಕಾರದಲ್ಲಿ ವಾಜಪೇಯಿಯವರು ಮುಖ್ಯಸ್ಥರಂತ ಮುಂದುವರೆದ್ರೆ ಖಂಡಿತ ಈ ಸರ್ಕಾರಕ್ಕೆ ಅಪಾಯ ತಪ್ಪಿದ್ದಲ್ಲ ಅನ್ನೋ ರೀತಿಯಲ್ಲಿ. ಅದು ನೋಡಿ ಅವತ್ತು ಹಂಗೆ ಆಯಿತು. ವಾಜಪೇಯಿ ಗೌರ್ಮೆಂಟ್ ಬರಲಿಲ್ಲ, ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಇದೇ ರೀತಿ ನೀವು ಎಸ್. ಎಂ. ಕೃಷ್ಣ ಅವರು ಇರ್ಬೋದು, 1999 ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರು ಹಾಸನದಲ್ಲಿ ಸ್ಪರ್ಧೆ ಮಾಡಿದ್ರು. ಅಂಥ ಒಂದು ಸಮಯದಲ್ಲಿ ನಾನು ವಾರಪತ್ರಿಕೆಯಲ್ಲಿ ಆರ್ಟಿಕಲ್ನ ಕೊಟ್ಟಾಗ ಆ ಸಂಪಾದಕರು ಹೇಳಿದ್ರು, ದೇವೇಗೌಡರಿಗೆ ಕೆಟ್ಟ ಸಮಯ ಅಂತ ಹೇಳ್ತಾ ಇದ್ದೆ ನೀನು, ದೇವೇಗೌಡರು ಗೆದ್ದೆ ಹೇಳ್ತಾರೆ ನಮ್ಮ ಕ್ಯಾಲ್ಕುಲೇಷನ್ ಇರೋದು ಅಂತ. ಸರ್ ಇಲ್ಲ ಹಂಗಲ್ಲ, ಅವರ ಜಾತಕದ ರೀತಿಯ ಆ ಸಮಯ ಸರಿ ಇಲ್ಲ, ಸೋಲುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ 1999ರಲ್ಲಿ. ಆಗ ನೋಡಿದಾಗ ಅವರು ಹಾಸನ ಲೋಕಸಭೆ ಚುನಾವಣೆ ನಡೆದಾಗ ಖಂಡಿತ ಅವರು ಅಂಥ ಒಂದು ಸಮಯದಲ್ಲಿ ಸೋತರು. ಆಗ ನೀವು ಮೊದಲಾಗಿ ಹೇಳ್ತಾ ಇದ್ರಿ ನನ್ನ ಭವಿಷ್ಯ ಹೇಳುವಾಗ ಎಲ್ಲ ನಿಜ ಆಗಿದೆ ಅಂತ 1998ರಿಂದ ನೀವು ಬೆಳಕಿಗೆ ತರಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಟೈಮ್ ಅಲ್ಲಿ ಹೇಗೆ ಫೇಸ್ ಮಾಡಿದ್ರಿ ಅಂತ ಇವಾಗ ಜನ ಇಲ್ಲ ಅದು ಸುಳ್ಳಾಗತ್ತೆ ಹಂಗೆ ಹಿಂಗೆ ಅಂತ ಹೇಳಿ ನಾನು ಪ್ರಪ್ರಥಮವಾಗಿ ಆರ್ಟಿಕಲ್ ಮಾಡಿದ್ದು 98ರಲ್ಲೇ ಫಸ್ಟ್ ಆರ್ಟಿಕಲ್ ಮಾಡಿದೆ ವಾಜಪೇಯಿ ಸರ್ಕಾರದ ಬಗ್ಗೆ. ನಂತರ ಎಸ್ ಎಂ ಕೃಷ್ಣ ಅವ್ರದ್ದು ಇರ್ಬೋದು, ಹಾಗೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆನೂ ಅಂದರೆ ಅಂಥವ್ರಿಗೆಲ್ಲ ಮುಖ್ಯಮಂತ್ರಿ ಯೋಗ ಇದೆ ಅಂಥೇಳಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದೆ. ಅಂಥವ್ರ ಮುಖ್ಯಮಂತ್ರಿನೂ ಆಗಿದ್ದಾರೆ ಈಗ. ಇದು 98ರಿಂದನೂ ಬರ್ಕೊಂಬಂದಾಗ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಆದರೆ ನಿಜ ಆದಾಗ ಜನ ಅದನ್ನು ಒಪ್ಕೊಂಡ್ರು. ಹೌದು, ಇವ್ರ ಭವಿಷ್ಯ ಎಲ್ಲ ನಿಜ ಆಗಿದೆಯಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳು ಕೂಡ ಬರ್ತಾ ಇರ್ತಾರೆ ಅಂತ. ಸುಮಾರು ಜನ ಬರ್ತಾರೆ, ಕೆಲವೊಬ್ಬರು ನಾವು ಹೇಳೋಕ್ಕೂ ಆಗೋದಿಲ್ಲ. ಬಟ್ ಅವ್ರಿಗೆಲ್ಲ ಒಂದು ರೀತಿ ಒಳ್ಳೇದಾಗಿದೆ, ಒಳ್ಳೇದಾಯಿತು ಅಂತ ಬರ್ತಾರೆ. ಕೆಲವೊಬ್ಬರು ಸೀಟ್ ಸಿಗುತ್ತಾ ಅಂತ ಕೇಳಕ್ಕೆ ಬರ್ತಾರೆ, ಅವ್ರಿಗೆ ಎಲ್ಲ ಪಕ್ಕಾ ಫಿಕ್ಸ್ ಆಗಿರುತ್ತೆ ನೀವೇ ನೆಕ್ಸ್ಟು ಅಂತ. ಅಂಥವ್ರಿಗೆ ಅವ್ರ ಜಾತಕ ರೀತಿಯ ಎಲ್ಲ ಕಷ್ಟ ಇದೆ, ನಿಮಗೆ ಸಿಗೋದು ಕಷ್ಟ ಇದೆ ಅಂತ ಹೇಳಿದಾಗ ಖಂಡಿತ ಸಿಕ್ಕದೇ ಬಂದಂಥ ರಾಜಕಾರಣಿಗಳು ಸುಮಾರು ಜನ ಇದ್ದಾರೆ. ಆ ಥರ ಅವರ ಗ್ರಹಗಳ ಗತಿಗಳ ಆಧಾರದ ಮೇಲೆ ಕೆಲವೊಂದು ಪ್ಲ್ಯಾನೆಟ್ಸ್ ಕಾಂಬಿನೇಷನ್ಸ್ ಆದಾಗ ಅವರೆಂಥ ದೊಡ್ಡ VAPs ಆದ್ರೂ ಡೌನ್ಫಾಲ್ ಆಗಲೇಬೇಕಾಗತ್ತೆ. ಹೌದು, ನಾನು ಈ ಒಂದು 30 ವರ್ಷದಲ್ಲಿ ನನ್ನ ಅನುಭವದಲ್ಲಿ ನಾನು ಯಾರಿಗೋ ಒಂದು ಹೋಮ ಮಾಡಿಸಿದ ಉದಾಹರಣೆಗಳಿಲ್ಲ. ಆ ಪೂಜೆಗಳು ಇವಾಗ ಎಕ್ಸಾಂಪಲು ಅಷ್ಟೇ. ಪರಿಹಾರ ಕ್ರಮ ಬರೀ ಮಂತ್ರಗಳು. ನಂದ ಕಾಂಬಿನೇಷನ್ಸ್ ಹೆಂಗಿರುತ್ತೆ ಅಂತ ಹೇಳಿದಾಗ ನಿಮಗೆ ಯಾವ ಗ್ರಹದ ಒಂದು ತೊಂದರೆಗಳಾಗ್ತಾಯಿದೆ ಜಾತಕದಲ್ಲಿ ಅಂಥ ಒಂದು ಗ್ರಹಗಳ ಒಂದು ಮಂತ್ರಗಳನ್ನ ನೀವು ಚಾಂಟ್ ಮಾಡಿದ್ರೆ ಖಂಡಿತ ನಿಮಗೆ ಅನುಕೂಲ ಆಗುತ್ತೆ. ಕೆಲವರು ಒಂದು ವಾರಕ್ಕೆ ನೆಕ್ಸ್ಟ್ ಡೇಗೆ ಚೇಂಜಸ್ ಆಗಿಬಿಡ್ಬೋದು, ಕೆಲವ್ರಿಗೊಂದು 6 ತಿಂಗಳಾಗ್ಬೋದು. ಯಾಕಂದರೆ ಅವರ ಜಾತಕದ ಒಂದು ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಇದುವರೆಗೂ ಯಾರಿಗೂ ಮಹಾಪೂಜೆ ಎಲ್ಲ ಮಾಡಿಸಿದ್ದೇ ಇಲ್ಲ, ಅಂತ ಉದಾಹರಣೆಗಳು ಖಂಡಿತ ಇಲ್ಲ. ಮಹಾ ವ್ಯಕ್ತಿಗಳ ಬಗ್ಗೆ ಭವಿಷ್ಯ ಹೇಳ್ತೀರಾ ಅಂದ್ರೆ ಇವಾಗ ಕೇಂದ್ರಕ್ಕೆ ಹೋಗ್ಬಿಡ, ಕೇಂದ್ರದ ಮೋದಿ ಭವಿಷ್ಯ ಹೆಂಗಿರ್ಬೋದು? ನನ್ನ ಪ್ರಕಾರ ಮೋದಿ ಅವರು ದೇಶಕ್ಕೆ ಒಂದು ಗಾಡ್ ಗಿಫ್ಟ್. ಯಾಕಂತ ಹೇಳಿದ್ರೆ ಮೋದಿ ಅವ್ರದ್ದು ಇನ್ನೂ ಚೆನ್ನಾಗಿದೆ ಸಮಯ, ತುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥ ಒಂದು ಯೋಗಗಳಿದ್ದಾವೆ. ಬಟ್ ಅವರಿಗೆ ಇನ್ನೊಂದು 4.5 ವರ್ಷ ಸಮಯ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಬಟ್ ಪ್ರಯಾಣದಲ್ಲಿ ಅವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೂ ನೀವು ಭವಿಷ್ಯ ನೋಡಿದ್ರಿ, ಯಾರು ಹೇಳ್ದಿರೋದನ್ನ ನೀವು ಹೇಳಿದ್ರಿ, ಅದಕ್ಕಿಂತ ಆಗೋದಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ. ಅದು 2000ರಲ್ಲಿ ರಾಜ್ಕುಮಾರ್ ಅಪಹರಣ ಆಗುತ್ತೆ ವೀರಪ್ಪನಿಂದ. ಅಂತ ಒಂದು ಸಮಯದಲ್ಲಿ ಒಂದು ಡೇಟ್ನ ಫಿಕ್ಸ್ ಮಾಡಿ ಹೇಳ್ತೀನಿ ನಾನು, ಇಂಥ ಒಂದು ಸಮಯದಲ್ಲಿ ಅಣ್ಣವರು ಬಿಡುಗಡೆ ಆಗಬಹುದು ಅಂತ. ಅಂಥ ಒಂದು ಸಮಯದಲ್ಲಿ ಆ ಆರ್ಟಿಕಲ್ ಕೊಟ್ಟಾಗಲೂ ಸಂಪಾದಕರು ವೈಕುಂಠರಾಜು ಅಂತ ಹೇಳಿದ್ರು, ವಾರಪತ್ರಿಕೆಯವರು, ಇದೆಲ್ಲ ಹಾಕಬೇಡು, ಇದೆಲ್ಲ ಹೆಂಗೆ ಏನು ಕ್ಯಾಲ್ಕುಲೇಷನಿಂದ ನೀನು ಮಾಡ್ತಾಯಿದ್ದೀಯ ಅಂತ. ಇಲ್ಲ ಸರ್ ನೀವು ಹಾಕಿ ಅಂತ ಹೇಳಿದೆ. ಅವ್ರು ಹಾಕಿದ್ರು. ನಾನು ಏನು ಹೇಳಿದ್ದೆ ಅಂತ ಒಂದು ಸಮಯದಕ್ಕೆ ಅಂಥ ಡೇಟ್ಗೆ ಕರೆಕ್ಟಾಗಿ ಅವರು ರಿಲೀಸ್ ಆದರು. ನನಗೆ ಅವತ್ತು ನಿಜಕ್ಕೂ ಆಶ್ಚರ್ಯ ಆಯಿತು, ಓ ಇವೆಲ್ಲ ನಾನು ಹೇಳಿದ್ನ ಅನ್ನೋ ರೀತಿಯಲ್ಲೇ. ಇದು ನನಗನ್ಸುತ್ತೆ ಯಾವುದೋ ಒಂದು ಕೆಲವರು ಅಂತಾರೆ ಒಂದು ಸಿಕ್ಸ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ. ಮತ್ತು ಕಬ್ಬಾಳಮ್ಮನ ಒಂದು ಆಶೀರ್ವಾದ ಪಡ್ಕೊಂಡು ನಾನು ಜ್ಯೋತಿಷಿ ಆಗಿರೋದ್ರಿಂದ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಏನು ಹೇಳಿದ್ರು ಒಂದು ರೀತಿ ಒಳ್ಳೇದಾಗ್ಬೋದು ಜನಕ್ಕೆ ಅನ್ನೋದು. ಇವತ್ತು ನನ್ನ ಹತ್ರ ಒಂದು ಎಕ್ಸಾಂಪಲ್ 100 ಜನ ಬಂದಿದ್ರೆ ಖಂಡಿತ ಅವರಿಗೆ 90ರಿಂದ 95 ಜನಕ್ಕೆ ಖಂಡಿತ ಒಳ್ಳೇದಂತೂ ಆಗಿದೆ. ಎಲ್ಲೋ ಒಂದು 5-6 ಜನಕ್ಕೆ ಕೆಲವೊಬ್ಬರು ಫಾಲೋ ಮಾಡಿರಲ್ಲ. ನಾನು ಹೇಳಿರ್ತೇನೆ ಈ ಥರ 4-5 ತಿಂಗಳು ಮಂತ್ರ ಓದಿ ಅಂತ, ಅವ್ರು 15 ದಿನಕ್ಕೆ ಮಂತ್ರ ಬಿಟ್ಟಿರ್ತಾರೆ. 15 ದಿನ ಓದಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಡೋರು ಇರ್ತಾರೆ. ಅಂಥವ್ರಿಗೆ ಆಗದೇ ಇದ್ದಿರ್ಬೋದು ಅಷ್ಟೇ. ಬಿಟ್ಟರೆ ಖಂಡಿತ ಎಲ್ಲರೂ ನನ್ನ ಕ್ಲೈಂಟ್ಸ್ ಹುಡ್ಕೊಂಬರೋದೆ ಇವನೇನಿದ್ರು ನಿಜ ಹೇಳ್ತಾನೆ ಅನ್ನೋ ರೀತಿಯಲ್ಲೇ ಬರ್ತಾರೆ. ಇವಾಗ ನಿಮ್ಮ ಅವಾಗಲೇ ಹೇಳಿದ್ರಿ ಎ ಮತ್ತೆ ಆರ್ ಅಕ್ಷರದ ನಡುವೆ ಇದ್ರೆ ಅವ್ರಿಗೆ ಏನಾದ್ರೂ ಅಪಾಯ ಆಗತ್ತೆ ಅಂತ ನೀವು ಮುಂಚೆನೆ ಹೇಳ್ತೀರಿ ಅಂತ. ಅದು ಅಕ್ಷರವನ್ನು ನೋಡಿ ಅದು ಹೇಗೆ ಹೇಳಕ್ಕೆ? ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶನಿ ಗ್ರಹ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆದಾಗ ಮೇಷರಾಶಿ ಮತ್ತು ತುಲಾರಾಶಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ನನ್ನ ಒಂದು ಕ್ಯಾಲ್ಕುಲೇಷನ್ನು. ಆ ಒಂದು ಅಕ್ಷರ ಬರುವಂಥದ್ದು ಮೇಷರಾಶಿಯಲ್ಲಿ, ಆರನ ಒಂದು ಅಕ್ಷರ ಬರುವಂಥದ್ದು ತುಲಾರಾಶಿಯಲ್ಲಿ. ಇಂಥ ರಾಶಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ, ಕಂಪನೀಸ್ಗೆ ಎಲ್ಲ ತೊಂದರೆಗಳಾಗುತ್ತೆ ಅನ್ನೋದು ನನ್ನ ಕ್ಯಾಲ್ಕುಲೇಷನು. ನೀವು ಅದೇ ರೀತಿ ನೋಡಿ, ನಮ್ಮ ಅದಾನಿ ಗ್ರೂಪ್ಸು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪ್ರಪಂಚದಲ್ಲಿ ಇಷ್ಟು ಉತ್ತಂಗಕ್ಕಿರುವಂಥ ಒಂದು ಸಂಸ್ಥೆ ಇದ್ದಕ್ಕಿದ್ದಂಗೆ ಕುಸಿಯುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದ್ದು ಈ ಗ್ರಹಗಳ ಒಂದು ಗ್ರಹಗಳ ಆಧಾರದ ಲೆಕ್ಕಾಚಾರದ ಪ್ರಕಾರ ನಾನು ಹೇಳಿದ್ದು. ಕುಸಿಯುತ್ತಾ ಬಿಡುತ್ತೆ ನನಗೆ ಗೊತ್ತಿಲ್ಲ. ಬಟ್ ಆ ಆಧಾರದ ಪ್ರಕಾರ ನಾನು ಹೇಳಿದಾಗ ಸಡನ್ನಾಗಿ ಆದಾಗ ಒಂದು ಆಶ್ಚರ್ಯ ಆಯಿತು ಅದು. ಮತ್ತು ಅವರು ಶೇರ್ಸ್ ಯಾವಾಗ ಎದ್ದೇಳ್ಬೋದು ಮತ್ತು ಅವ್ರಿಗೆ ಯಾವಾಗ ಒಳ್ಳೆ ಟೈಮ್ ಬರ್ಬೋದು ಅನ್ನೋದಾದ ಅದು ಕ್ಯಾಲ್ಕುಲೇಷನ್ ಮಾಡಿಟ್ಟೆ. ಅವರಿಗೆ ಈ ವರ್ಷ ಸೆಪ್ಟೆಂಬರ್ ನಂತರ ಮತ್ತೆ ಉತ್ತುಂಗಕ್ಕೆ ಹೋಗುವಂಥ ಒಂದು ಯೋಗಗಳು ಖಂಡಿತ ಬರುತ್ತೆ ಅವರಿಗೆ. ಮತ್ತೆ ಅವರು ತುಂಬ ಒಳ್ಳೆಯ ಪ್ರಸಿದ್ಧಿಗೆ ಬರುವಂಥ ಒಂದು ಯೋಗಗಳು ಅವರ ಜಾತಕಗಳು ಕಂಡು ಬರ್ತಾ ಇದೆ. ಇಂಥ ಒಂದು ಸಮಯದಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಮುನ್ನಡಿಬೇಕಾಗುತ್ತೆ. ಕೆಲವೊಂದು ಸಿಂಪಲ್ ರೆಮಿಡೀಸ್ ಇರುತ್ತೆ ಅಥವಾ ಕೆಲವೊಂದು ಸಿಂಪಲ್ ಮಂತ್ರಗಳಿರ್ತವೆ, ಅದನ್ನೆಲ್ಲ ಅವರು ಚಾಂಟ್ ಮಾಡಿದ್ರೆ ಖಂಡಿತವಾಗಿ ಮತ್ತೆ ಅವರು ಖಂಡಿತ ಪಿಕಪ್ ಆಗ್ತಾರೆ. ಅವರಿಂದ ಇನ್ನೂ ಅನೇಕ ಒಳ್ಳೆ ಕಾರ್ಯಗಳು ನಡೆಯುತ್ತೆ. ಇನ್ನೊಂದು, ನೀವು ದೇಶದ ಬಗ್ಗೆ ಹೇಳೋದಂದ್ರೆ ಇವಾಗ ಪಾಕಿಸ್ತಾನ ಮತ್ತೆ ಭಾರತ ಮತ್ತೆ ಒಂದಾಗತ್ತೆ ಅಂತ ಭವಿಷ್ಯವನ್ನ ನೋಡಿದ್ದೀರಾ, ಅದು ಹೇಗಿರ್ಬೋದು ಅಂತ? ಈಗ 1999ರಲ್ಲಿ ಒಂದು ಆರ್ಟಿಕಲ್ ಮಾಡಿದ್ದೆ. ಅವಾಗ ಒಂದು ಯುದ್ಧನೂ ನಡೀತಾ ಇತ್ತು ನಮ್ಮ ಪಾಕ್ ಮತ್ತು ಭಾರತದ ಮಧ್ಯೆ. ಆವಾಗ ನಾನು ಒಂದು ಒಂದು ಚಿಹ್ನೆಯನ್ನು ಹಾಕಿ, ಒಬ್ಬ ಇವತ್ತಲ್ಲ ನಾಳೆ ಭಾರತದಿಂದ ತುಂಡರಿಸಿದಂತಹ ದೇಶಗಳು ಯಾವುದೇ ಇದ್ದರೂ ಅದು ಭಾರತಕ್ಕೆ ಸೇರ್ಪಡೆ ಆಗ್ಬೋದು ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಇತ್ತು. ಯಾಕಂತ ಹೇಳಿದ್ರೆ ನೋಡಿ, 5 ಬೆರಳು ಇದು ಭಾರತ, ಇದು ಇಲ್ಲಿ ಈ ಬೆರಳು ತುಂಡರಿಸಿದೆ, ಇದು ಪೂರ್ತಿ ಭಾರತ ಆಗಲ್ಲ, ಇಂದೆಲ್ಲ ನಾಳೆ ಇದು ಬಂದು ಮತ್ತೆ ಜಾಯಿನ್ ಆಗುತ್ತೆ ಅಂಥೇಳಿ ಒಂದು ಆರ್ಟಿಕಲ್ನ ಮಾಡಿದ್ದೆ. ಇವತ್ತು ನೀವು ನೋಡಿರ್ಬೋದು, ಪಾಕಿಸ್ತಾನದಲ್ಲಿರೋಂಥ ಜನ ಇರ್ಬೋದು, ಅಲ್ಲಿ ಬಲೂಚಿಸ್ತಾನದಲ್ಲಿರೋಂಥ ಜನ ಇರ್ಬೋದು, ಎಲ್ಲರೂ ಭಾರತಕ್ಕವನ್ನ ಸೇರಿಸ್ಕೋಬೇಡಿ, ನಮ್ಮನ್ನು ಇಲ್ಲಿರೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಭಾರತಕ್ಕೆ ಸೇರಿಸಿ ಅಂತ ಹೇಳಿ. ಹೌದು, ತುಂಬ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ದುಂಬಾಳು ಬೀಳ್ತಾ ಇದ್ದಾರೆ ಭಾರತಕ್ಕೆ. ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಬಲೂಚಿಸ್ತಾನ ಇರ್ಬೋದು ಅಥವಾ ಇನ್ನೊಂದು ಕೆಲವು ಪ್ರದೇಶಗಳಿರ್ಬೋದು ಅಥವಾ ಪೂರ್ತಿ ಪಾಕಿಸ್ತಾನನೇ ಇರ್ಬೋದು, ಭಾರತಕ್ಕೆ ವಶ ಹಾಕೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇರೋದಿಲ್ಲಮ್ಮ ಮುಂದಿನ ದಿನಗಳಲ್ಲಿ. ಮತ್ತು ಅದು ನಮ್ಮ ಮೋದಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋದಾದರೆ ಇನ್ನೂ ಒಂದು ರೀತಿ ಆಶ್ಚರ್ಯವಾದ ಒಂದು ವಿಚಾರ ಅದು. ಇನ್ನು 17ರ ನಂತರ ನಡೆಯಿತು ಅಂದ್ರೆ ಕುಂಭರಾಶಿಗೆ ರಾಹು ಪ್ರವೇಶ ಆಗುತ್ತೆ, ಅದರಿಂದ ಏನಾದ್ರ ಫಲಾನುಫಲ ಹೇಗಿದೆ ಅಂತ? ಕುಂಭರಾಶಿಗೆ ರಾಹು ಪ್ರವೇಶ ಆಗೋದಿಲ್ಲ. ಅಂದ್ರೆ ಕಳೆದ 17ಕ್ಕೆ ಶನಿ ಬಂದು ಮಕರ ರಾಶಿಯಿಂದ ಕುಂಭರಾಶಿಗೆ ಹೋಗಿದ್ದು. ಅದೇ ಹೇಳಿದ್ದು, ಶನಿ ಏನೋ ಸಂಚಾರ ಆಗಿದ ತಕ್ಷಣ ಜನರು ಭಯಭೀತರಾಗುವಂಥದ್ದು ಬೇಡ. ಮತ್ತೆ ಇನ್ನೊಂದು, ಕೆಲವರಲ್ಲಿ ಏನು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ, ನೀವು ಮನೆಯಿಂದ ಕಾಲಿಡಬೇಕಿದ್ರೆ ಜ್ಯೋತಿಷವನ್ನು ನೋಡ್ತಾರೆ, ಮತ್ತು ಅವ್ರು ಏನೇ ಒಂದು ಸಮಸ್ಯೆಗಳು ಬಂದಾಗ ಜ್ಯೋತಿಷ್ಯವನ್ನು ನೋಡ್ತಾರೆ. ನಾನು ಹೇಳೋದು ಅಷ್ಟೇ, ಪದೇ 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 ಆ ಜ್ಯೋತಿಷ್ಯ ಮೇಲೆ ಡಿಪೆಂಡ್ ಆಗಬೇಡಿ ಯಾರೇ ಆಗಲಿ. ಇದು ಕರೆಕ್ಟು, ಇದೆ ಜಾತಕ, ಇದೆ ಅದು ಸಮಯ ಏನು ಬೇಕೋ ಅಂಥ ಒಂದು ಸಮಯದಲ್ಲಿ ಮಾತ್ರ ನೀವು ತೋರಿಸ್ಕೊಂಡು ಅದನ್ನು ನಂಬಬೇಕಾಗತ್ತೆ. ಕೆಲವರು ಎಷ್ಟು ಡೀಪಾಗಿ ಹೊಟ್ಟೋಗಿರ್ತಾರೆ ಅಂತ ಹೇಳಿದಾಗ ಆ ಜ್ಯೋತಿಷ್ಯ ಇಲ್ಲದೇನೆ ಬದುಕೋಕ್ಕೆ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಡೀಪಾಗಿ ಹೊಟ್ಟೋಗಿದ್ದಾರೆ. ಅಂಥವರೆಲ್ಲ ಈ ಗ್ರಹದ ಒಂದು ಭಯಭೀತಿಯಿಂದ, ರಾಹು ಕೇತು ಗ್ರಹಗಳ ಆಧಾರದ ಭಯಭೀತಿಯಿಂದ ನಾನು ಹೇಳೋದಲ್ಲಮ್ಮ ಆಗ್ಲೇ ಪರಿಹಾರ ಅಂತ ಹೇಳಿದ್ರೆ ಮಂತ್ರಗಳು. ನಿಮ್ಗೆ ಎಕ್ಸಾಂಪಲ್, ಯಾವ್ದೋ ಒಂದು ಗ್ರಹ ಕಾಂಬಿನೇಷನ್ ಆದಾಗ ಇಂಥ ತೊಂದರೆ ಆಗಬಹುದು. ನಾನು ಸಾಮಾನ್ಯ ಮಾಡಿಸಲ್ಲ, ಯಾರಿಗೂ ಮಾಡಿಸಿದ್ದು ಇಲ್ಲ. ಯಾಕಂತ ಹೇಳಿದ್ರೆ 30 years ಅಲ್ಲಿ ನಂದು ಒಂದೇ ಏನಂತ ಹೇಳಿದ್ರೆ ಮಂತ್ರಗಳು. ನಿಮಗೆ ಎಕ್ಸಾಂಪಲು, ನಿಮ್ಮ ಅಕ್ಕ ತಂಗಿರಲ್ಲೇ ಜಗಳ ಬಂದಾಗ ಆ ತಂಗಿನೇ ನಾವು ಸಮಾಧಾನ ಪಡಿಸಿದಾಗ ಖಂಡಿತ ಜಗಳ ನಿಲ್ಲುತ್ತೆ. ನಂದು ಕಾಂಬಿನೇಷನ್ ಆ ಥರ ಇರುತ್ತೆ ಪರಿಹಾರಗಳು. ಯಾವ ಗ್ರಹಗಳು ನಿಮ್ಮ ಜಾತಕದಲ್ಲಿ ಆ ಒಂದು ಸಂಯೋಗದಲ್ಲಿ ಯಾವುದು ತೊಂದರೆಗಳಿದೆ ಅಂಥ ಒಂದು ಗ್ರಹಗಳ ಒಂದು ನಿಮ್ಮ ಮಂತ್ರಗಳನ್ನ ಪಠನೆ ಮಾಡಿದ್ರೆ ಖಂಡಿತವಾಗಿ ಅದು ರಿಲೀಫ್ ಆಗುತ್ತೆ. ಅದಾನಿ ಬಗ್ಗೆ ಹೇಳೋದಾದ್ರೆ, ಅದಾನಿ ಅವರು ಡೌನ್ಫಾಲ್ ಆಯ್ತು, ಮತ್ತೆ ಮುಂದೆ ಯಾವಾಗ ಮೇಲೆ ಬರ್ತಾರೆ ಅಂತ? ಅದೇ ಅದಾನಿ ಅವ್ರದ್ದು ಇದೇ ವರ್ಷದ ಸೆಪ್ಟೆಂಬರ್ ನಂತರ ಮತ್ತೆ ಅವರೊಂದು ಉತ್ತಂಗ ಸ್ಥಾನಕ್ಕೆ ಬರುವಂಥ ಯೋಗಗಳು ಖಂಡಿತ ಕಾಣಿಸ್ತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ಮಂತ್ರಗಳನ್ನ ಅವರೇ ಡೈಲಿ ಬೆಳಗ್ಗೆ ಎದ್ದು ಚಾಂಟ್ ಮಾಡಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಆ ಗ್ರಹಗಳ ಶಾಂತಿಗಳು ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಅವರು ಮತ್ತೆ ಮುಂದೆ ಬರ್ತಾರೆ, ಮತ್ತೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಒಂದು ಯೋಗಗಳಿದೆ. ಇವಾಗ 6 ಅನ್ನೋ ಒಂದು ಅಕ್ಷರ ಅಂತ ಹೇಳಿದಾಗ ರಿಲಯನ್ಸ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು 6 ಅನ್ನೋ ಒಂದು ಅಕ್ಷರದ ಕಂಪನೀಸ್ ಇರ್ಬೋದು, ಇಂಥವರೆಲ್ಲ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಸಾಕಷ್ಟು ಜಾಗರೂಕತೆಯನ್ನು ವಹಿಸ್ಕೋಬೇಕಾಗತ್ತೆ ಅವರು. ರಶ್ಮಿಕಾ ಮಂದನ್ನ ಬಗ್ಗೆ ನೀವು ತುಂಬಾ ಭವಿಷ್ಯ ಹೇಳಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ. ಇವಾಗ ರಶ್ಮಿಕಾ ಮಂದನ್ನ ಅವರು ನೋಡಿ 6 ಅಕ್ಷರದಿಂದ ಬರುತ್ತೆ. ಅವ್ರ ಬಗ್ಗೆ ನೋಡೋದಾದ್ರೆ ಅವರು ಇವತ್ತೇನು ವಾದ ವಿವಾದಗಳು ನಡೀತಾ ಇದೆ ಇದಕ್ಕಿಂತಲೂ ಇನ್ನೂ ಹೆಚ್ಚು ವಾದ ವಿವಾದಗಳನ್ನ ಅವರು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಸಮಯದಲ್ಲಿ ಅವರು ಮಾನಸಿಕವಾಗಿ ಕುಗ್ಗುವಂಥ ಒಂದು ಸಮಯ ಅವಕಾಶಗಳು ಇದೇ ವರ್ಷದ ಅಕ್ಟೋಬರ್ ತಿಂಗಳೊಳಗಡೆ ಅವ್ರಿಗೆ ಕಂಡು ಬರ್ತಾ ಇದೆ. ಅಕ್ಟೋಬರ್ವರೆಗೂ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡು ಕೆಲವೊಂದು ಮಾತುಗಳನ್ನ ಕಡಿಮೆ ಮಾಡಿಕೊಂಡು ಮುಂದುವರೆದ್ರೆ ಖಂಡಿತ ಅವ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರ ಹೇಗೆ ಅಂತ ತುಂಬ ಕಷ್ಟ ಇದೆಮ್ಮ. ಇವಾಗ ಇವ್ರದ್ದು ಅಕ್ಟೋಬರ್ವರೆಗೂ ಸಮಯ ನೋಡಿದಾಗ ತುಂಬಾನೇ ಕಷ್ಟ ಇದೆ. ಅವರು ಕನ್ನಡದಲ್ಲೇ ಅಲ್ಲ, ತೆಲುಗು ಚಿತ್ರರಂಗದಲ್ಲಿರ್ಬೋದು ಅಥವಾ ಹಿಂದಿ ಚಿತ್ರರಂಗದಲ್ಲಿರ್ಬೋದು, ಅವರೆಲ್ಲೇ ಹೋಗಕ್ಕೆ ಹೋದ್ರೂ ಸಾಕಷ್ಟು ಅಡೆತಡೆಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ. ಯಾಕಂತೇಳಿದ್ರೆ ಅವ್ರದ್ದು ಜಾತಕವನ್ನು ನಾನು ಪರಿಶೀಲನೆ ಮಾಡಿದಾಗ ತುಂಬ ಸಮಯ ಅಷ್ಟೊಂದು ಒಳ್ಳೇದಿಲ್ಲ, ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಅವರು. ಇನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬಗ್ಗೆ ಭವಿಷ್ಯ ನಡೆದಿದ್ರಿ, ಇದನ್ನು ಮತ್ತೆ ನಾವು ಕೇಳಬೇಕು ಅಂತ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರದ್ದು ಹೆಂಗೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಆವಾಗಲೇ ಅಂದೆ, ಮಕ್ಕಳ ಜಾತಕದಿಂದ ತಂದೆ ತಾಯಿದು ಪ್ರಿಡಿಕ್ಟ್ ಮಾಡ್ಬೋದು ನಾವು, ತಂದೆ ತಾಯಿ ಜಾತಕದಿಂದ ಮಕ್ಕಳು ಪ್ರಿಡಿಕ್ಟ್ ಮಾಡ್ಬೋದು. 1999ರಲ್ಲಿ ಲೋಕಸಭೆ ಎಲೆಕ್ಷನ್ ಆದಾಗ ಸೋನಿಯಾ ಗಾಂಧಿಯವರು ಪ್ರಧಾನಿಯಾಗೋಕ್ಕೆ ರಾಹುಲ್ ಗಾಂಧಿ ಜಾತಕ ಅಡ್ಡಿ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದೆ. ಆವಾಗ ಸುಮಾರು ಜನ ನಂಗೆ ಕೇಳಿದ್ರು, ರಾಹುಲ್ ಜಾತಕ ಹೆಂಗೆ ಅಡ್ಡಿ ಆಗತ್ತೆ ಅಂತ. ಅದರ ನಂತರ ಆ ನ್ಯೂಸ್ ಬಂದಿದ್ದು ಎಲ್ಲರಿಗೂ ಗೊತ್ತಾಗಿದ್ದಂಥದ್ದು, ಅವರು ಪ್ರಧಾನಿ ಆಗೋಕ್ಕೆ ರಾಹುಲ್ ಗಾಂಧಿನೇ ಬೇಡ ಅಂತ ಹೇಳಿದ್ದು ಅನ್ನೋ ರೀತಿಯಲ್ಲಿ ನ್ಯೂಸ್ ಬಂತು. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಜಾತಕದಲ್ಲಿ ತಾಯಿ ಅನ್ನೋ ಒಂದು ಗ್ರಹ ಇರುತ್ತೆ, ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಕೆಲವು ಗ್ರಹಗಳ ಸಂಯೋಗಗಳು, ತಾಯಿ ಅನ್ನೋದು ಒಂದು ಗ್ರಹ ಇರುತ್ತೆ, ಆ ಗ್ರಹಕ್ಕೆ ಏನೆಲ್ಲ ಒಂದು ಅನಾಹುತಗಳಾಗ್ಬೋದು ಅನ್ನೋದನ್ನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅಂಥ ಒಂದು ಸಮಯದಲ್ಲಿ 1999 ಅವ್ರಿಗೆ ಅಮ್ಮನ್ನ ಪ್ರಧಾನಮಂತ್ರಿ ಆಗುವಂಥದ್ದು ಸ್ಥಾನವನ್ನು ತಪ್ಪಿಸೋವಂಥ ಒಂದು ಯೋಗ ಆಯಿತು. ಪ್ಲಸ್ ಆಗಿದ್ದರೂ ಕೆಲವೊಂದು ತೊಂದರೆಗಳಾಗ್ಬೋದಾಗಿತ್ತು. ರಾಹುಲ್ ಗಾಂಧಿ ಅವರು ಅವತ್ತು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತು ಆ ರೀತಿ ಅದನ್ನು ನಾನು ಸೋನಿಯಾ ಪ್ರಧಾನಿಯಾಗಲು ರಾಹುಲ್ ಗಾಂಧಿ ಅಡ್ಡಿ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದೆ. ಅದು ಅದೇ ರೀತಿ ಆಯಿತು. ಅವತ್ತು ಸೋನಿಯಾ ಗಾಂಧಿ ಖಂಡಿತ ನನ್ನ ಒಂದು ಗ್ರಹಗಳ ಒಂದು ಆಧಾರದ ಲೆಕ್ಕಾಚಾರದ ಮೇಲೆ ಹೋಗೋದಾದರೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಮತ್ತೆ ಸ್ತ್ರೀಯರು ಅಧ್ಯಕ್ಷರಾದರೆ, ಉದಾಹರಣೆಗೆ ಪ್ರಿಯಾಂಕಾ ಗಾಂಧಿ ಅವರೇನಾದರೂ ಅಧ್ಯಕ್ಷತೆನ ವಹಿಸ್ಕೊಂಡು ಮುನ್ನಡೆದ್ರೆ, ಖಂಡಿತವಾಗಿ ಈ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸಾಕಷ್ಟು ಒಳ್ಳೆಯ ಯೋಗಗಳು ಪ್ರಿಯಾಂಕಾ ಗಾಂಧಿ ಜಾತಕದಲ್ಲಿ ಕಂಡುಬರುತ್ತೆ. ಅದನ್ನು 1999 ಪ್ರಿಡಿಕ್ಟ್ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿಗೆ ಪ್ರಧಾನಿ ಯೋಗ ಅಂತ. ಅದೆಲ್ಲ ಆರ್ಟಿಕಲ್ಸ್ ಇದೆ. ನಾನು ಕೂತ್ಕೊಂಡು ಇಷ್ಟೆಲ್ಲ ಧೈರ್ಯವಾಗಿ ನಾನು ಮಾತಾಡೋಕ್ಕಾಗಲ್ಲ, ಪ್ರತಿಯೊಂದು ಆರ್ಟಿಕಲ್ಸ್ ಇಟ್ಟಿದ್ದೀನಿ. ಅದನ್ನು ನೋಡಿಕೊಂಡು ಖಂಡಿತವಾಗಿ ಆಕೆಗೆ ಒಂದು ಒಳ್ಳೆಯ ಯೋಗಗಳಿದ್ದಾವೆ. ಖಂಡಿತ ಆಕೆಗೆ ಪ್ರಧಾನಿ ಆಗುವಂಥ ಯೋಗ ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ. ಎಲೆಕ್ಷನ್ ಬಗ್ಗೆ ನಾವು ನೋಡೋಕ್ಕಾದ್ರಮ್ಮ, ನೋಡಿ, ಭಾರತೀಯ ಜನತಾ ಪಕ್ಷದ ಹುಟ್ಟು ಅಂದರೆ ಯಾವತ್ತು ಅದು ಪ್ರಾರಂಭ ಆಯಿತು, ಕಾಂಗ್ರೆಸ್ ಪಕ್ಷ ಯಾವತ್ತು ಪ್ರಾರಂಭ ಆಯಿತು, ಎಕ್ಸಾಂಪಲ್ JDS ಪಕ್ಷ ಯಾವತ್ತು ಪ್ರಾರಂಭ ಆಯಿತು, ಅವತ್ತಿನ ಒಂದು ಗ್ರಹಗಳ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಖಂಡಿತವಾಗಿ ಹೇಳ್ಬೋದು. ನನ್ನ ಒಂದು ಕ್ಯಾಲ್ಕುಲೇಷನ್ ಇರುವಂಥದ್ದು, ಇವಾಗ ಎಲ್ಲರೂ ಸಾಮಾನ್ಯವಾಗಿ ಜನ ಎಲ್ಲ ಮಾತಾಡ್ಕೊತ ಇರೋದನ್ನು ಕಾಂಗ್ರೆಸ್ ಮುಂದಕ್ಕೆ ಅಧಿಕಾರ ಬರ್ಬೋದು ಅನ್ನೋ ರೀತಿಯಲ್ಲಿ ನಾನು ಹೇಳೋದು ಅಷ್ಟು ಸುಲಭ ಅಲ್ಲ. ಅದು ಸಿದ್ದರಾಮಯ್ಯನವರು ಏನಾದರೂ ಜಯ ಆಗಿ ಬಂದರೆ ಖಂಡಿತವಾಗಿ ಅವರಿಗೆ ಅನುಕೂಲ ಇದೆ. ಮತ್ತು ಹಾಗೆ ನಾವು BJPಯವರ ಬಗ್ಗೆ, BJP ಒಂದು ಗೌರ್ಮೆಂಟ್ ನೋಡಿದ್ರೆ ಅವ್ರಿಗೂ ಅವಕಾಶ ಇದೆ, ಇದಿಲ್ಲ ಅಂತ ಹೇಳ್ತಾ ಇಲ್ಲ. ಹೆಚ್ಚು ಕಮ್ಮಿ ಹೇಳೋದಾದರೆ ಕಾಂಗ್ರೆಸ್ಗೆ ಒಂದು 55% ಇದ್ದರೆ ಇವ್ರಿಗೊಂದು 45% ಯೋಗ ಇದೆ. ಇದರಲ್ಲಿ ನಾನು ಕೆಲವೊಂದು ಜಾತಕವನ್ನು ನೋಡಿದಾಗ ಸುನಿಲ್ ಕುಮಾರ್ ಅನ್ನೋರು BJPಯಲ್ಲಿದ್ದಾರೆ, ಅವರಿಗೆ ಒಂದು ಒಳ್ಳೆ ಯೋಗಗಳಿದೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಯೋಗ ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಗುರುಗಳೇ, ಮತ್ತೆ ನೀವೊಂದು ವಿಶೇಷ ದೇವಸ್ಥಾನ ಕೂಡ ಮಾಡಿದ್ದೀರಾ, ಇದರ ಬಗ್ಗೆ ಹೇಳಿ. ದೇವಸ್ಥಾನ ಮಾಡಿದ್ದೀನಿ ಇವತ್ತು, ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಅನ್ಯ ರಾಜ್ಯಗಳಿಂದ ವಿದೇಶಗಳಿಂದ ಜನ ಹುಡ್ಕೊಂಡು ಆ ಶಿವನ ಹುಡ್ಕೊಂಡು ಬರ್ತಾ ಇದ್ದಾರೆ. ಇದು ವಿಶೇಷವಾಗಿ ಅಂತ ಹೇಳಿದ್ರೆ ನರ್ಮದಾ ನದಿ ತೀರದ ಅಲ್ಲಿ ದೊರೆತಂತಹ ಕೆಂಪು ಶಿಲೆಯ ಶಿವಲಿಂಗ. ನೀವು ಕೆಂಪು ಶಿಲೆಯ ಶಿವಲಿಂಗವನ್ನು ನೋಡೋಕ್ಕೆ ತುಂಬ ವಿರಳ. ಅದು ನಾನು ನೋಡಿರೋ ಪ್ರಕಾರ ದಕ್ಷಿಣ ಭಾರತದಲ್ಲಿ ವಿರಳ ಅದು. ಆದರೆ ಇಲ್ಲಿ ಒಂದು ಆ ದೇವಸ್ಥಾನವನ್ನು ಮಾಡಿದಂಥ ಒಂದು ಸನ್ನಿವೇಶ ಇದೆಯಲ್ಲ, ಅದು ತುಂಬ ರೋಮಾಂಚಕಾರಿಯಾದಂಥ ಸನ್ನಿವೇಶ. ಅಲ್ಲಿ ಸದಾ ಸರ್ಪ ಸಂಚಾರ ಆಗ್ತಾಯಿತ್ತು. ಅಲ್ಲಿ ಒಂದು ಮುನಿಗಳು ಬಂದು ಇಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ನಾವೆಲ್ಲ ಸೇರಿ ಒಂದು ಒಳ್ಳೇದು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನನಗೆ ಕನ್ಸಲ್ಲಿ ಬಂದು ಕಾಣಿಸ್ಕೊಂಡ್ರು. ಆಗ ಇದೇನಿದು ಯಾವತ್ತು ಇಳಿದಿರೋಂಥದ್ದು ಇವತ್ತು ಬರ್ತಾ ಇದೆಯಲ್ಲ, ಕಳೆದ ನವಂಬರಲ್ಲಿ 2021 ನವಂಬರಲ್ಲಿ ಅವಾಗ ಕಾಣಿಸ್ಕೊಂಡ್ರು. ನನಗೂ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಹಿಂಗೆ ಮುನಿಗಳು ಬಂದು ಇಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋ, ನಮಗೆ ಯೋಚನೆ ಕೂಡ ಇರಲಿಲ್ಲ ಅವೆಲ್ಲ. ಬಟ್ 3 ದಿನ ಆದಮೇಲೆ ಒಬ್ಬರು ನಂಗೆ ಕರೆ ಮಾಡ್ತಾರೆ ಉತ್ತರ ಭಾರತದಿಂದ, ಸರ್ ಒಂದು ಶಿವಲಿಂಗ ದೊರೆತಿದೆ ನಮ್ಮ ನರ್ಮದಾ ನದಿದು, ಏನು ಮಾಡೋದು ಇದನ್ನು ಅನ್ನೋ ರೀತಿಯಲ್ಲಿ. ಅವಾಗ ಇಲ್ಲಿ ಮುನಿಗಳು ಹೇಳಿದ್ದಕ್ಕೂ ಇವ್ರು ಕರೆ ಮಾಡಿ ಹೇಳಿದ್ದಕ್ಕೂ ಎಲ್ಲೋ ಒಂದು ಅವಿನಾಭಾವ ಸಂಬಂಧ ಅನ್ನಿಸ್ತು. ಇಲ್ಲ ನೀವು ಕಳಿಸ್ಕೊಡಿ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ತರಿಸ್ಕೊಂಡ್ವಿ. ತರಿಸ್ಕೊಂಡು ಆ ಶಿವನ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಮಾಡಿದ್ದ ಎರಡು ಮೂರು ಕ್ಷಣದಲ್ಲೇ ಎಲ್ಲೋ ಕಪ್ಪೆ ಒಂದಿತ್ತು, ಗೊತ್ತಿಲ್ಲ ಅದೆಲ್ಲಿತ್ತು ಗೊತ್ತಿಲ್ಲ. ಕಪ್ಪೆ ಬಂದು ಲಿಂಗವನ್ನು ಸರಿಯಾಗಿ 3 ಪ್ರದಕ್ಷಿಣೆ ಮಾಡುತ್ತೆ. ಅದು 2 ಪ್ರದಕ್ಷಿಣೆ ಮಾಡುವಾಗ ನಮ್ಗೆ ಆಶ್ಚರ್ಯ ಆಯಿತು. 3ನೇ ಪ್ರದಕ್ಷಿಣೆಗೆ ವಿಡಿಯೋವನ್ನು ಮಾಡಿದ್ವಿ, ಅದು ಕೆಲವೊಂದು ಮಾಧ್ಯಮಗಳು ಪ್ರಕಟ ಆಗಿದೆ. ಒಂದು ಕಪ್ಪೆ ಬಂದು ಸರಿಯಾಗಿ 3 ಪ್ರದಕ್ಷಿಣೆ ಮಾಡಿ ಮುಂಭಾಗಲ ಮುಖಾಂತರ ಹೋಗಬೇಕು ಅಂತ ಹೇಳಿದ್ರೆ ಅದು ಆಶ್ಚರ್ಯವಾದ ಒಂದು ವಿಚಾರ. ಇದು ಇಲ್ಲಿ ಏನೋ ಒಂದು ಶಕ್ತಿ ಅಂತೂ ಇದೆ ಅಂತ ಹೇಳಿ ಅವತ್ತು ಅನ್ನಿಸ್ತು. ಅವತ್ತು ಪ್ರತಿಷ್ಠಾಪನೆ ಮಾಡಿದ ದಿನ ಒಂದು ಜೋರು ಬರೋ ಸಿಡಿಲು ಬಂದು ಅಲ್ಲಿದ್ದಂಥ ಒಂದು ತೆಂಗಿನ ಮರಕ್ಕೆ ಸಿಡಿಲು ಹೊಡೀತು. ಇವೆಲ್ಲ ಅದಾಗಿದ ತಕ್ಷಣ ಎದುರುಗಡೆ ಇರೋಂಥ ಒಂದು ಮರ ಇತ್ತು, ಅದಕ್ಕೆ ಸಿಡಿಲು ಹೊಡೀತು. ಒಂದು ರೀತಿ ಎಲ್ಲರೂ ಇದನ್ನು ಅಗ್ನಿದೇವ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬರುವಂಥ ಭಕ್ತಾದಿಗಳು, ಮೊನ್ನೆ ಯಾರೋ ಒಂದು ದೊಡ್ಡ ವ್ಯಕ್ತಿಗಳು ಬಂದಿದ್ದರು, ಅವ್ರ ಮನೆಯಲ್ಲೂ ಏನೋ ಒಂದು ಸಮಸ್ಯೆಗಳಿತ್ತು. ಆ ಗುರುಗಳೇ 3 ವಾರ ಬಂದು ಮಗುನ ಕರ್ಕೊಂಬಂದು ನಾನು ಪೂಜೆ ಮಾಡ್ಕೊಂಡು ಹೋದೆ, ತುಂಬ ಚೇಂಜಸ್ ಆಗಿದೆ ಮಗುಗೆ ಅಂತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಎಷ್ಟೋ ಜನಕ್ಕೆ ಆರೋಗ್ಯ ವಿಚಾರದಲ್ಲಿ ಅನೇಕ ಒಳ್ಳೆಯದನ್ನ ಮಾಡ್ತಾ ಇರುವಂಥ ಈ ವರದರಾಜೇಶ್ವರ ಶೀಘ್ರ ವರವನ್ನು ಕೊಡುವಂತಹ ರಾಜೇಶ್ವರನಾಗಿ ಇವತ್ತು ವರದರಾಜೇಶ್ವರನಾಗಿ ಇದೇ ಜಡನಹಳ್ಳಿ ಬಿಡದಿ ಬಳಿ ಇರುವಂಥ, ನೀವು ವಂಡರ್ಲಾಗೆ ಬಂದರೆ ಏನಿಲ್ಲ, ಜಡನಹಳ್ಳಿಗೆ ಬರಬೇಕು. ಜಡನಹಳ್ಳಿಯಿಂದ ಬಂದು ಯಾರು ಕೇಳಿದ್ರು ವರದರಾಜೇಶ್ವರ ಸ್ವಾಮಿ ಶಿವಾಲಯ ಅಂತ ಹೇಳಿದ್ರೆ ಹೇಳ್ತಾರೆ. ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಸಾವಿರಾರು ಜನರು ಬರ್ತಾರೆ, ಕೂಷ್ಮಾಂಡ ಆರತಿ ಮಾಡ್ತಾರೆ, ಇಲ್ಲಿ ನಡೆಯುವಂಥ ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸ್ತಾರೆ. ಈ ಪ್ರತ್ಯಂಗಿ ಹೋಮದಲ್ಲಿ ಭಾಗವಹಿಸೋದ್ರಿಂದ ಅವ್ರ ಮನೆಯಲ್ಲಿ ಕಾಡಾಟಗಳು, ಕೆಲವರು ನೀವು ನೋಡಿರ್ಬೋದು ಮಾಟ ಮಂತ್ರ ಮಾಡಿದ್ದಾರೆ ಸರ್, ಮತ್ತು ಏನೋ ತೊಂದರೆ ಆಗೋಗುತ್ತೆ ಅನ್ನೋವಂಥವ್ರು ಖಂಡಿತವಾಗಿ ಬಂದು ಇಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡಿ ಕೂಷ್ಮಾಂಡ ಆರತಿಯನ್ನು ಮಾಡಿ ಖಂಡಿತ ನಿಮ್ಮಲ್ಲಿ ಏನೇ ಸಮಸ್ಯೆಗಳಿದ್ರು ಪರಿಹಾರ ಮಾಡುವಂಥ ಒಂದು ಶಕ್ತಿ ಈ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಅಡಗಿದೆ. ಎಷ್ಟೋ ಸಾವಿರಾರು ಜನರು ಇವತ್ತು ಗುಣಮುಖರಾಗಿದ್ದಾರೆ. ಎಷ್ಟೋ ಜನಕ್ಕೆ ಸರ್ ಕೆಲಸನೇ ಇರಲಿಲ್ಲ, ಬಂದೆ ಕೆಲಸ ಸಿಕ್ತು ಅಂತಾರೆ. ಎಷ್ಟೋ ಜನಕ್ಕೆ ಮದುವೆ ಆಗಿರಲಿಲ್ಲ, ಸರ್ ಬಂದ್ವಿ ಇಲ್ಲಿ ಬೇಡ್ಕೊಂಡ್ವಿ, 1 ವಾರಕ್ಕೆ ಮದುವೆ ಸೆಟ್ ಆಯಿತು, 5-6 ವರ್ಷದಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ. ಈ ಥರ ಎಲ್ಲ ಜನ ಬಂದು ಹೇಳಿದಾಗ ನಂಗೆ ಖಂಡಿತ ಖುಷಿ ಆಗುತ್ತೆ. ಈ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೂ ನಾವು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ವಿ. ಇವೆಲ್ಲನೂ ಯಾವುದೋ ಒಂದು ಜನ್ಮದ ಒಂದು ಸುಕೃತಗಳಿಂದ ಇವತ್ತು ಇವೆಲ್ಲ ನಡೀತಾ ಇದೆ ಅಮ್ಮ. ಇನ್ನೊಂದು ಜನರು ಭಯ ಪಡೋದಂದ್ರೆ ಕರ್ಮಫಲ. ಈ ಕರ್ಮಫಲದ ಬಗ್ಗೆ ಹೇಳೋದಂದ್ರೆ ಖಂಡಿತ ನಮಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು, ನಿಮ್ಮ ಕರ್ಮದ ಆಧಾರದ ಮೇಲೆ ನಿಮ್ಮ ಜನ್ಮ ಆಗಿರುತ್ತೆ ಅಂತ. ನಾನು ನಿಮಗೆ ಅದನ್ನೇ ಆವಾಗಲೇ ಹೇಳಿದೆ. ಒಂದು ತಾಯಿಯ ಅಥವಾ ಒಂದು ತಂದೆಯ ಜಾತಕದಲ್ಲಿ ನೀವು ಪುತ್ರ ಸಂತತಿಯಿಂದ ನೀವು ಬಾಧೆ ಪಡಬೇಕು ಅಂತ ನಿನ್ನ ಜಾತಕದಲ್ಲಿ ಕರ್ಮಫಲ ಇದ್ದರೆ ಖಂಡಿತ ಆ ಪುತ್ರನಿಂದ ಸಾಕಷ್ಟು ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಮತ್ತು ಅವರ ಜಾತಕದಲ್ಲೇ ಮಗಳಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ ಆಗಬೇಕು ಅನ್ನೋದಿರುತ್ತೆ. ಅಂಥವ್ರ ಜಾತಕದಲ್ಲಿ ಮಗಳು ಎಷ್ಟೇ ಸುಂದರವಾಗಿದ್ರು, ಎಷ್ಟೇ ವಿದ್ಯಾವಂತರಾಗಿದ್ರು, ಎಷ್ಟೋ ಜನಕ್ಕೆ ಮದುವೆಗಳಾಗಿರಲ್ಲ, 40-50 ವರ್ಷ ಆಗಿದ್ರು, ಮತ್ತು ಮದುವೆ ಆದ್ರೂ ಸಾಕಷ್ಟು ತೊಂದರೆಗಳು ಅನುಭವಿಸಿ ಬಂದಂಥವ್ರು ಸಾವಿರಾರು ಜನರನ್ನು ನಾನು ನೋಡಿದ್ದೀನಿ. ಅದರಿಂದ ಕೆಲವರು ಇನ್ನೂ ಒಂದು ಆಶ್ಚರ್ಯ ನನಗೆ ತಂದುಕೊಡೋದು ಅಂತ ಹೇಳಿದ್ರೆ, ಸಮಯ ನೋಡಿ ಆಪ್ರೇಷನ್ ಮಾಡಿ ಮಕ್ಕಳನ್ನ ಹಿಡಿತಾವ್ರೀಗ, ಸಮಯ ನೋಡಿ ಮಗನ ಹುಟ್ಟಿಸ್ತಾ ಇದ್ದಾರೆ. ಅದು ಖಂಡಿತ ನನಗೆ ಆಶ್ಚರ್ಯ ತಂದು ಕೊಡುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ತಂದೆ ತಾಯಿ ಜಾತಕದಲ್ಲಿ ನಿಂಗೆ ಇಂಥ ಮಗು ಆಗಬೇಕು, ಈ ಥರ ಮಗುಗೆ ಯೋಗಗಳಿದೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿಬಿಟ್ಟಿರ್ತಾನೆ ಭಗವಂತ. ನೀವು ಯಾವ ಸಮಯದಲ್ಲಿ ಅವ್ರು ಆಪ್ರೇಷನ್ ಮಾಡ್ತಾ ಇದ್ರೂ ಆ ಮಗು ಆ ತಂದೆ ತಾಯಿ ಜಾತಕದ ಪ್ರಕಾರನೇ ಅವ್ರು ಹುಟ್ಟಬೇಕಾಗತ್ತೆ. ಇದೇನೇ ಕರ್ಮಫಲ ಅಂತ ಹೇಳೋದು. ನಾವು ಹಂಗೆ ಮಾಡೋದಾದರೆ ಯಾವುದೋ ಒಂದು ಅವಿದ್ಯಾವಂತದ ಒಂದು ಪ್ರದೇಶವನ್ನು ತೊಗೊಂಡು ಪ್ರತಿಯೊಬ್ಬರನ್ನ ನಾವು ವಿದ್ಯಾವಂತರು ಮಾಡಾಕ್ಬಿಡ್ಬೋದು. ಆ ಥರ ನಾವು ಸಮಯ ನೋಡಿ ಅವ್ರ ಹಣೆ ಬರ ನಾವು ಚೇಂಜ್ ಮಾಡ್ತೀವಿ, ಇಂಥ ನಕ್ಷತ್ರದಲ್ಲಿ ಮಗು ಆಗಲಿ ಅಥವಾ ಇಂಥ ಟೈಮಲ್ಲಿ ಮಗು ಆಗಲಿ ಅನ್ನೋದು ನನ್ನ ಒಂದು ಲೆಕ್ಕಾಚಾರ ಪ್ರಕಾರ ಅದು ಸರಿಯಾದ ಒಂದು ವಿಚಾರ ಅಲ್ಲ ಅದು. ಗುರುಗಳೇ, ಇದೀಗ ಮತ್ತೆ ಏಪ್ರಿಲ್ ನಂತರ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ, ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಹೇಳೋದು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಕೆಲವೊಂದು ಸಮಯದಲ್ಲಿ ನೀವು ನೋಡಿರ್ಬೋದು ನಿಮ್ಮ ಸರೌಂಡಿಂಗಲ್ಲೇ ಒಳ್ಳೆ ಸ್ಟೂಡೆಂಟ್ ಆಗಿರ್ತಾನೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾನೆ, ಅವ್ರಿಗೆ ಏನೂ ಕೆಟ್ಟ ಚಟಗಳಿಲ್ಲ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾವನೆ ಅಂತ ಹೇಳಿದಾಗ ಕೆಲವೊಂದು ಸಮಯದಲ್ಲಿ ಅವರ ಜಾತಕದಲ್ಲಿ ಕೆಲವೊಂದು ಗ್ರಹಗಳು ಸಂಯೋಗ ಆದಾಗ ಎಂಥ ರ್ಯಾಂಕ್ ಸ್ಟೂಡೆಂಟ್ ಆದ್ರೂ ಡೌನ್ಫಾಲ್ ಆಗಿಬಿಡ್ತಾರೆ. ನೀವು ನೋಡಿರ್ಬೋದು, ಏನೂ ಓದ್ತಾ ಇಲ್ಲ ನನ್ನ ಮಗ ನನ್ನ ಮಗಳು, ಇವಳು ರ್ಯಾಂಕಲ್ಲಿ ಪಾಸ್ ಆಗಿಬಿಟ್ಲಲ್ಲ ಅನ್ನೋದು ಆಶ್ಚರ್ಯನೂ ಇರುತ್ತೆ. ಯಾಕಂತ ಹೇಳಿದಾಗ ಅವ್ರ ಜಾತಕದಲ್ಲಿ ಅಂಥ ಒಂದು ಸಮಯದಲ್ಲೇ ಕೆಲವೊಂದು ಗ್ರಹಗಳ ಸಂಯೋಗ ಆಗಿರುತ್ತೆ. ಅವ್ರು ಕಷ್ಟಪಡದೆ ನೀವು ನೋಡಿರ್ಬೋದು, ವರ್ಷ ಎಲ್ಲ ಓದ್ಕೊಂಬಂದಿರ್ತಾರೆ, ಅವರು 90 ತೆಗೆದಿರ್ತಾರೆ, ನಾಳೆ ಎಕ್ಸಾಮ್ ಇದೆ ಅನ್ನೋ ರೀತಿ ಇವತ್ತು ಓದಿರೋಂಥ ಮಕ್ಕಳು 95% ಬಂದಿರೋಂಥ ಉದಾಹರಣೆಗಳಿದೆ. ಇದೆಲ್ಲ ಹೆಂಗೆ ಕಾರಣ ಆಗುತ್ತೆ ಅಂತ ಹೇಳಿದಾಗ ಅವರ ಜಾತಕದಲ್ಲಿ ಬರುವಂಥ ಗ್ರಹಗಳ ಸಂಯೋಗಗಳು. ಮತ್ತು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬರು ಕ್ಲೈಂಟದು ಒಂದು ಹೆಣ್ಮಗು, ಆ ಹೆಣ್ಮಗು ಡಿಗ್ರಿಯಲ್ಲಿ ಎಲ್ಲ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡು ಬರ್ತಾ ಇದ್ದಾಳೆ, ಫಸ್ಟ್ ಇಯರ್ದೇನು ಸಬ್ಜೆಕ್ಟ್ಸ್ ಇರ್ತೋ ಹಂಗೆ ಉಳಿಸ್ಕೊಂಡ್ಬರ್ತಾರೆ, 5 ವರ್ಷನೂ ಹಾಗೆ ಉಳಿಸ್ಕೊಂಡ್ಬರ್ತಾರೆ. ಮತ್ತೆ ಅದನ್ನು ಅವ್ರು ಎಷ್ಟೇ ಬರಿತಾ ಇದ್ದರೆ ಎಲ್ಲ ಬೇರೆ ಪಾಸ್ ಆಗ್ತಾಯಿದೆ ಬಿಟ್ಟರೆ ಅದು ಪಾಸ್ ಆಗ್ತಾಯಿಲ್ಲ. ಆಗ ನಾನು ಅವ್ರ ತಾಯಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಮಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಬೇಕಂತ ಒಂದು ಸಮಯದಲ್ಲಿ ಅಂತ ಇತ್ತು. ತಾಯಿಗೆ ಕೆಲವು ಮಂತ್ರಗಳನ್ನ ಬರ್ಕೊಟ್ಟೆ. ತಾಯಿ ಮಂತ್ರ ಓದಿದಾಗ ನೆಕ್ಸ್ಟ್ ರಿಸಲ್ಟ್ ಬಂದಾಗ ಹುಡುಗಿ ಪಾಸ್ ಆಗಿತ್ತು. ಈ ಥರ ನಾನು ಅದನ್ನು ಹೇಳೋದು. ಪ್ರತಿಯೊಂದು ಇವಾಗೇನೋ ಒಂದು ಮರ ಏನು ಹೇಳ್ತೀವಿ, ಸುಮಾರು ರಂಬೆಗಳು ಇರ್ಬೋದು, ಆದರೆ ಬುಡ ಒಂದೇ. ಹಾಗೆ ಮಕ್ಕಳು ಏನೇ ಇರ್ಬೋದು, ತಂದೆ ತಾಯಿಯ ಒಂದು ಮಾಡಿರೋಂಥ ಒಂದು ಕರ್ಮದ ಫಲದ ಪ್ರಕಾರ ನೀವು ನೋಡಿರ್ಬೋದು, ಒಂದು ಮಗು ಹುಟ್ಟಿದ ತಕ್ಷಣ ತಂದೆ ತುಂಬ ರಾಜನಾಗ್ಬೋದು, ಒಂದು ಮಗು ಹುಟ್ಟಿದ ತಕ್ಷಣ ರಾಜನೂ ಡೌನ್ ಆಗ್ಬಿಡ್ಬೋದು. ಯಾಕಂತ ಹೇಳಿದ್ರೆ ಆ ಮಗು ತಂದೆಗೆ ಅಂತ ಇವುಗಳನ್ನ ತಂದಿರ್ತವೆ. ಈ ಥರ ಒಂದು ಸಾವಿರಾರು ಉದಾಹರಣೆಗಳನ್ನ ನಾನು ನೋಡಿದ್ದೀನಮ್ಮ. ಜ್ಯೋತಿಷ್ಯದಲ್ಲಿ ಗ್ರಹಗಳ ಒಂದು ಲೆಕ್ಕಾಚಾರವೇ ಅಂತಿಮ. ಇನ್ನು ಕೆಲವರು ಅದೃಷ್ಟನ ನಂಬಿ ಕೂತಿರ್ತಾರೆ, ಕೆಲವರು ಅದೃಷ್ಟದಿಂದ ಮುಖ್ಯಮಂತ್ರಿ ಕೂಡ ಆಗ್ತಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದು ಖಂಡಿತ ಅವರ ಗ್ರಹಗತಿಗಳು ಅಷ್ಟು ಚೆನ್ನಾಗಿ ಬಂದಾಗ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಅವರು ಉತ್ತಂಗ ಕೊಟ್ಟೋಗ್ತಾರೆ. ಮತ್ತು ಇನ್ನೊಂದು, ಎಲ್ಲರೂ ಅನ್ನೋದು ತುಂಬ ಕಷ್ಟಪಡೋರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರು ನೀರು ಸುರಿಸೋವಂಥವ್ರು ತುಂಬ ಮುಂದಕ್ಕೆ ಬರ್ತಾರೆ ಅನ್ನೋದು ನಾವೆಲ್ಲರೂ ಕೇಳಿರೋಂಥ ಒಂದು ವಿಚಾರ. ಅದು ನೀವು ನೋಡಿರ್ಬೋದು, ಕೆಲವೊಂದು ಕೂಲಿ ಕಾರ್ಮಿಕರು ಇರ್ತಾರೆ, ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ದು ಅವರು ಅವತ್ತಿನ ಒಂದು ಹೊತ್ತಿಗೆ ಊಟಕ್ಕೆ ಒದ್ದಾಡ್ತಾ ಇರ್ತಾರೆ, ಅಷ್ಟು ಬೆವರು ಸುರಿಸ್ತಾ ಇರ್ತಾರೆ ಅವರು. ಬಟ್ ನೀವು ನೋಡಿರ್ಬೋದು, ಬರೀ ಒಂದು ಫೋನ್ ಕಾಲಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಇರ್ತಾರೆ. ಇಲ್ಲಿ ಅದೃಷ್ಟ ಅನ್ನೋದು ಹೇಳಬೇಕಾ ಅಥವಾ ಕೆಲಸ ಅನ್ನೋದು ಹೇಳಬೇಕಾಗತ್ತಾ? ನಾನು ಅದೇ ಹೇಳೋದು, ಅವ್ರ ಕರ್ಮಫಲದ ಪ್ರಕಾರ ಅವ್ರು ಬದುಕ್ತಾ ಇರ್ತಾರೆ, ಇವ್ರ ಕರ್ಮದ ಫಲದ ಪ್ರಕಾರ ಇವ್ರು ಬದುಕ್ತಾ ಇರ್ತಾರೆ. ನಮಗೆ ಎಲ್ಲನೂ ಆ ಭಗವದ್ಗೀತೆಯಲ್ಲಿ ನಮಗೆ ಇದಕ್ಕೆ ಒಂದು ಸಾಕ್ಷ್ಯಗಳು ನಮಗೆ ದೊರೆಯುತ್ತೆ. ಅನೇಕ ವಿಚಾರಗಳು ನಾವು ಜ್ಯೋತಿಷ್ಯದಲ್ಲಿ ನಾವು ಹಂಚ್ಕೋಬಹುದು. ವೀಕ್ಷಕರೇ, ಇಷ್ಟೊತ್ತು ವಿ ಆರ್ ನಾರಾಯಣ ರೆಡ್ಡಿ ಅವರು ನಮ್ಮ ಜೊತೆಗೆ ಸಾಕಷ್ಟು ಜ್ಯೋತಿಷ್ಯ ವಿಚಾರಗಳನ್ನ ಹಂಚಿಕೊಂಡ್ರು. ಅವರಿಗೆ ನಮ್ಮ ಕರ್ನಾಟಕ ಟಿವಿ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.